పరోక్షజ్ఞాన ధలితిగా తావు ఈ పరత్ర మోక్ష విచిత్ర ఆనంద ఉద్యోగ మాతన్న రుద్ర పదవీ అనంతర తపస్సు అంత వచన సూచిస్తారు ప్రకృత ఫణి ఫణిత ముకుటరంజిత కొణిత డమరు త్రిశూల శిఖీ మణిని నిశాగర నేత్ర ಪರಮ ಪವಿತ್ರ ಸುಚರಿತ್ರ ಪ್ರಣತ ಕಾಮದ ಪ್ರಮಥ ಸುರ ಮುನಿಗಣ ಸುಪೂಜಿತ ಚರಣ ಚರಣಯುಗ ರಾವಣ ನಾ ನಾನಮಿಪೆ ಶೇಷ ಪದಾರ್ಹ ನಹುದೆಂದು ನೋಡ್ರಿ ಫಣಿಪಣ ಅಂಚಿತ ಅಂದರೆ ಸುಂದರವಾಗಿರ್ತಕ್ಕಂಥ ಫಣಿ ಹಾವಿನ ಹೆಡಗಳಿಂದಲೇ ರಂಜಿತವಾದ ಮುಕುಟ ಶುಭಾಯಮಾನವಾದ ಮುಖಟ ಕಿರಿಯಿಟ್ಟಿರ್ತಕ್ಕಂಥದ್ದು ಶೇಷವನ್ನು ಧರಿಸಿದ ಕಾರಣ ಆ ಶೇಷ ಹಾವಿಗೆ ಫಣಗಳೇ ಸುಂದರವಾಗಿ ಮುಕುಟದಂತೆ ಶೋಭಿಸ್ತಕ್ಕಂಥದ್ದು ಮಹಾದೇವನೇ ಕುಣಿತ ಅರ್ಥವತ್ತಾದ ಶಬ್ದ ಅಂತ ಅರ್ಥ ಅಲ್ಲಿ ಕುಣಿತ ಅಂದರೆ ಡಮರು ಅಂದರೆ ಡಮ್ ಇಯಂತಿ ಡಮರು ಚರ್ಮವಾದ್ಯ ವಿಶೇಷ ತ್ರಿಶೂಲ ಅನ್ನತಕ್ಕಂಥದ್ದು ಆಯುಧ ಧರಿಸಿ ಶಿಖೆ ದಿನಮಣಿ ನಿಜಾಕರ ಅಗ್ನಿ ಸೂರ್ಯ ಚಂದ್ರ ಈ ಮೂರು ನೇತ್ರವುಳ್ಳ ಮಕ್ಕಳೇ ಪರಮ ಪವಿತ್ರ ಸುಚರಿತ್ರ ಇದು ಹೇಗೆ ಅಂದರೆ ಶುಚಿರ್ಭೂತನಾದರೂ ಇದರನ್ನು ತಾರಕ ಸುಚರಿತ್ರ ಸಮೀಚೀನವಾದ ಚರಿತ್ರೆ ತಪೋಲೋಕದಲ್ಲಿ ಶ್ರೀಹರಿಯ ಧ್ಯಾನ ಮಾಡುವರೆ ಅಹಂಕಾರ ತತ್ವದ ಆವರಣ ವ್ಯಾಪಿಸಿರ್ತಕ್ಕಂಥ ಹರಿಯ ಉಪಾಸಕರಲ್ರಿ ಯಾವಾಗಲೂ ಸುಡುಗಾಡಲ್ಲಿರ್ತಾರೆ ಅವರೇನ್ರಿ ಪವಿತ್ರ ಪವಿತ್ರ ಅಂತ ಹೇಳ್ತಾರೆ ದಾಸರು ಅಂದಾಗ ಎಲ್ಲಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಅವರು ಏನು ಮಾಡ್ತಿದ್ದಾರೆ ಅನ್ನೋದು ಮುಖ್ಯ ಪರಮಾತ್ಮನನ್ನ ರಾಮಚಂದ್ರದೇವರನ್ನ ಸತತ ಹೃದಯ ಕಮಲದಲ್ಲಿ ನೆನೀತಾ ಇರ್ತಾರೆ ಆದ್ದರಿಂದ ಅವರು ಪರಮ ಪವಿತ್ರ ಸುಚರಿತ್ರ ಹೀಗೆ ತಪೋಲೋಕದಲ್ಲಿ ಹರಿಯ ಧ್ಯಾನ ಮಾಡುವವರೇ ಚರಿತ್ರೆ ಅಲ್ಲಿವರೆಗೂ ಹಬ್ಬಿರತಕ್ಕಂಥದ್ದು ಪ್ರಣತ ಕಾಮದ ನಮಿಸುವವರಿಗೆ ಬೇಡಿದ ಮನ ಪ್ರಮಥಗಣ ಪ್ರಮದ್ನಾತಿ ಪ್ರಮಥ ಅಂದರೆ ಮಹಾದೇವನ ರುದ್ರಗಣದಿಂದ ಸುರಮುನಿ ನಾರದಾದ ಋಷ್ಯಗಳಿಂದಲೂ ಪೂಜಿತನಾಗಿರ್ತಕ್ಕಂಥವ್ ಅನ್ನುವ ಅರ್ಥದಲ್ಲಿ ಹಾಗೆ ಹೇಳ್ತಾ ಇದ್ದಾರೆ ರಾವಣ ಮದಾಹ ರಾವಣನ ಸೊಕ್ಕನ್ನು ತಗ್ಗಿಸಿ ಬಗ್ಗಿಸಿ ಕುಗ್ಗಿಸಿದವನೇ ನೀನು ನೀನೇ ಶೇಷ ಪದಾರ್ಹನ ಹೊದೆಂದು ನಂಬೆ ನಿಜವಾಗಿಯೂ ಮುಂದಿನ ಬ್ರಹ್ಮಕಲ್ಪದಲ್ಲಿ ಶೇಷದೇವರ ಪದಕ್ಕೆ ಯೋಗ್ಯ ಅಂತ ನಮಸ್ಕಾರ ಮಾಡ್ತೀನಿ ಹೌದು ರಾವಣ ಪದ ಯಾವಾಗ ಮಾಡಿದ ರಾವಣನನ್ನು ಬಗ್ಗಿಸಿದ ಯಾವಾಗ ಅಂತ ಕೇಳಿದರೆ ಆತ್ಮಲಿಂಗಕ್ಕಾಗಿ ರುದ್ರದೇವರು ತಪಸ್ಸು ಮಾಡ್ತಾನೆ ನೀವು ಏನು ಬೇಕು ಕೇಳ ಕೊಡ್ತೀನಿ ಅಂದರೆ ನನ್ನ ಆತ್ಮಲಿಂಗ ಬೇಕು ನನಗೆ ಅಂತ ಹೇಳಿ ಕೇಳಿ ಆತ್ಮಲಿಂಗವನ್ನು ಪಡಿತಾನೆ ಆತ್ಮಲಿಂಗ ತಗೊಂಡು ಹೋಗಬೇಕಾದ್ರೆ ಅದೇನಾಗುತ್ತೆ ಸಂಧ್ಯಾಕಾಲ ಆಗುತ್ತೆ ಸಾಯಂ ಸಂಧ್ಯಾಕಾಲದಲ್ಲಿ ಸಂಧ್ಯಾ ವಂದನೆ ಮಾಡಬೇಕು ಅಲ್ಲೇ ಇದ್ದರೆ ಆತ್ಮಲಿಂಗ ಅಪವಿತ್ರ ಆಗಿಬಿಡ್ತದೆ ಅದೊಂದೇ ಅಲ್ಲ ತನ್ನ ಕರ್ತವ್ಯ ಕೂಡ ಆದ್ದರಿಂದ ಸಂಧ್ಯಾ ವಂದನೆ ಮಾಡಲಿಕ್ಕೆ ಆ ಕಡೆ ಈ ಕಡೆ ನೋಡಿದರೆ ಹುಡುಗ ಓಡಿ ಬರ್ತಾ ಇರ್ತಾನೆ ಅವನಿಗೆ ಪಾಪ ಬಾಯಾರಕ್ಕೆ ನೀರು ಕುಡಿಬೇಕು ಅಂತ ರೋಡ್ ಬರ್ತಾ ಇದ್ದಾನೆ ನೋಡಿದೆ ಹುಡುಗನ ಏನಯ್ಯ ಏನು ನಿನ್ನ ಹೆಸರು ಏನು ಬೇಕು ಅಂದ್ರೆ ನಾನು ನೀರು ಕುಡಿತೀನಿ ಆಮೇಲೆ ಮಾತಾಡ್ತೀನಿ ಅಂತ ಹೋಗಿ ಎರಡು ಭಗಶ್ಯ ನೀರು ಕುಡ್ದೆ ಏನು ಅಂದ ನನ್ನ ಹೆಸರು ಗಣಪತಿ ಅಂತ ಬಂದಿದ್ದೀನಿ ನಾನು ಏನು ಸಮಾಚಾರ ಹೇಳು ಏನಾಗಬೇಕು ನನ್ನಿಂದ ಆದ ಸ್ವಲ್ಪ ಸಂಧ್ಯಾಂದನೆ ಮಾಡ್ಕೊಂಡು ಬರ್ತೀನಿ ಈ ಲಿಂಗವನ್ನು ನೀನು ಹಿಡ್ಕೊಡಿರಪ್ಪ ಸ್ವಲ್ಪ ಹೊತ್ತು ಅದು ಭೂಸ್ಪರ್ಶಿ ಆಗಬಾರ್ದು ಭೂಸ್ಪರ್ಶಿ ಆಗ್ಬಿಟ್ರೆ ಅಲ್ಲೇ ನಿಂತ್ಕೊಂಡ್ಬಿಡ್ತದೆ ಕಿತ್ತಕ್ಕೆ ತೆಯಕೆ ಆಗಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಮಾರುತಿ ದೇವರು ಆದ್ದರಿಂದ ನೀನು ಇದನ್ನು ಹಿಡ್ಕೊಂಡು ಸ್ವಲ್ಪ ನಿಂತಿರು ಅಂತ ಹೇಳಿದಾಗ ಆ ಗಣಪತಿ ಪಾಪ ಅದನ್ನು ಹಿಡ್ಕೊತಾನೆ ಇನ್ನೂ ರಾವಣ ನೀರಿನ ಹತ್ರ ಹೋಗಿರೋದಿಲ್ಲ ಅಷ್ಟೊತ್ತಿಗೆ ರಾವಣ ಅಂತ ಹೋಗ್ಬಿಡ್ತಾನೆ ಮೊದಲನೇ ಕೂಗು ಎರಡನೇ ಕೂಗು ಮಾಡೋ ಮಾಡೋಷ್ಟೊತ್ತಿಗೆ ರಾವಣ ಅಂತಾನೆ ಮೂರನೇ ಕೂಗು ಕೊಡ್ತಾ ಇರ್ತಾನೆ ಇನ್ನೂ ಅರ್ಗೆ ಕೊಟ್ಟು ಬರ್ತೀನಪ್ಪ ಇನ್ನೇನು ಸಂಜೆ ಒಂದೇ ಪೂರ್ತಿ ಮಾಡಲ್ಲ ಅರ್ಘ್ಯ ಕೊಟ್ಟ ಮೇಲೆ ಉಳಿದಿದ್ದು ಮನಸ ಮಾಡ್ತೀನಿ ನಾನು ಅಂತ ಹೇಳಿರ್ತಾನೆ ಅದನ್ನು ಅರ್ಘ್ಯ ಕೊಡೋ ಅಷ್ಟೊತ್ತಿಗೆ ಮೂರನೇ ಸಲ ರಾವಣ ಅಂತ ಹೋಗಿ ಹುಟ್ಟಿಕೊಡ್ತಾರೆ ಅದು ಏನು ಮಾಡಿದ್ರು ತೆಗೆಯಕ್ಕೆ ಬರಲ್ಲ ಅದು ಆದ್ದರಿಂದ ಅಲ್ಲಿ ಆತ್ಮಲಿಂಗ ಅಂತಕ್ಕಂಥ ಆ ಕಥನ ಅದ ಕಥೆಯ ಮೂಲ ರುದ್ರರೂಪವನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಆತ್ಮಕಥನ ಅಂತ ಗರುಡ ಈ ಗರುಡ ಗರುಡ ಸ್ಥಿರಚಿತ್ತಾಭಿಮಾನಿ ಶೇಷದೇವರು ಚೇತನಾಭಿಮಾನಿ ರುದ್ರದೇವರು ಅಹಂಕಾರಾಭಿಮಾನಿ ಹೀಗೆ ಇದ್ದ ಇದ್ದಿದ್ದರಿಂದ ದಸರಾಜ ರುದ್ರದೇವರ ಸ್ತೋತ್ರವನ್ನು ನಾಲ್ಕು ಪದ್ಯಗಳಿಂದ ಯಾಕೆ ಮಾಡಿದರು ಇಲ್ಲಿ ಸ್ವಲ್ಪ ವಿಚಾರಾಂಶ ಅಹಂಕಾರ ತತ್ವ ಕ್ರಿಯಾ ಪ್ರಧಾನವಾಗಿರ್ತಕ್ಕಂಥದ್ದು ಅಂದರೆ ಅಹಂಕಾರ ಅಂದರೆ ಏನು ಅಂದರೆ ನಾನು ಈ ಕ್ರಿಯೆ ಮಾಡ್ತಿದ್ದೀನಿ ಅನ್ನೋ ಜ್ಞಾನ ಅಷ್ಟೇ ಅಹಂಕಾರ ಅಂದರೆ ದುರಹಂಕಾರ ಅಲ್ಲ ಬೇರೆ ದೋರ್ನ ಬೈಯೋದು ಅಹಂಕಾರ ಅಂದರೆ ಇವತ್ತೇನೋ ಕೆಟ್ಟ ಭಾವನೆ ಬಂದ್ಬಿಟ್ಟಿದೆ ಹಾಗಲ್ಲ ಆ ಅಹಂಕಾರ ಅಲ್ಲ ನನ್ನತನದ ಅರಿವು ನಾನು ಮಾಡ್ತಿದ್ದೀನಿ ಇನ್ನೂ ಜ್ಞಾನ ನನಗಾಗ್ತಾ ಇರ್ತದಲ್ಲ ಅದಕ್ಕೆ ಅಹಂಕಾರ ತತ್ವ ಅಂತ ಕರೀತಾರೆ ವೈಕಾರಿಕ ಅಂದರೆ ಮನಸ್ಸಿನ ವಿಕೃತಿ ಬುದ್ಧಾವಧಿ ಕರ್ತೃತ್ವ ಶಾಂತತ್ವ ಅಥವಾ ಹೆಚ್ಚು ಕಡಿಮೆ ಆಗೋದು ಇವೆಲ್ಲ ವೈಕಾರಿಕ ತೈಜಸ ಅಂದರೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಕರ್ಣತ್ವ ಘೋರತ್ವ ಇವೆಲ್ಲ ಬರ್ತದೆ ತಾಮಸ ಅಂದರೆ ಪಂಚ ಪಂಚತನ್ಮಾತ್ರಗಳು ಪಂಚಭೂತ ಕಾರ್ಯತ್ವ ವಿಮೂಢತ್ವ ಹೀಗೆ ಅಹಂಕಾರ ತತ್ವದ ಕಾರ್ಯ ಸ್ವರೂಪ ಭಾಗವತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ಸಂಕ್ಷಿತ್ವ ಕೊಟ್ಟಿದೆ ಇಲ್ಲಿ ಇಪ್ಪತ್ನಾಲ್ಕು ತತ್ವಗಳ ಕಾರ್ಯ ಅಹಂಕಾರದಲ್ಲಿ ಅಡಗಿದೆ ಈ ಮೂರಕ್ಕೆ ಮೂಲ ಕಾರಣ ರೂಪಗಳು ಕಾರ್ಯ ಕಾರಣ ರೂಪಗಳನ್ನು ಅನುಸರಿಸಿ ದಾಸರಾಯ ರುದ್ರದೇವರ ಸ್ತೋತ್ರ ಮೊದಲಿಗೆ ದಕ್ಷಯಜ್ಞ ಅಂತ ಆರಂಭ ಮಾಡಿದ್ದಾರೆ ಹತ್ತನೇ ಪದ್ಯದಲ್ಲಿ ನಂದಿ ನಂದವ ನಂದವಾಹನ ನಳಿನ ಜಲ ಅಂತ ಹನ್ನೊಂದನೇ ಪದ್ಯದಲ್ಲಿ ಹೇಳಿದ್ದಾರೆ ಹೌದು ಸುಮಿರು ಮೂರು ಹತ್ತು ಕಲ್ಪದಲ್ಲಿ ಲವಣ ಜಲದಲ್ಲಿ ಪದ್ಯ ಹನ್ನೆರಡರಲ್ಲಿ ಹೀಗೆ ಮೇಲೆ ತಿರುಗಿಸಿರ್ತಕ್ಕಂಥ ರುದ್ರದೇವರ ಮೂಲ ರೂಪ ವಸ್ತ್ರ ಆಯುಧ ಅವಯವಗಳನ್ನು ವರ್ಣಿಸಿ ಕೊನೆಗೆ ಸಾಧ್ಯವಾದ ಶೇಷ ಪದಾರ್ಹ ಅಂತ ವರ್ಣಿಸಿ ದಾಸರಾಯರ ಕರುಣೆ ಮನೋಭಿಮಾನಿಗಳಾದ ಇವರು ಪ್ರೇರಿಸಿ ಬರೆಯಿಸಿದಂತೆ ದಯ ಇರಲಿ ಹೀಗೆ ಪ್ರತಿಗಳಲ್ಲಿ ಈ ಪದ್ಯಗಳ ಕ್ರಮವನ್ನೇ ಬದಲಾಯಿಸಿದ್ದಾರೆ ಕಾಲಾಯ ತಸ್ಮೈ ನಮಃ ಅಂದರೆ ಬೇರೆ ಊರಿನಲ್ಲಿ ಪ್ರಿಂಟ್ ಮಾಡಿದ ಸಾರದಲ್ಲಿ ಪದ್ಯಗಳನ್ನೇ ಹಿಂದೆ ಮುಂದೆ ಮಾಡಿದ್ದಾರೆ ಅಂತ ಹೇಳಿ ಇವರೇ ಹೇಳ್ತಾ ಇದ್ದಾರೆ ಆದ್ದರಿಂದ ಕೊನಿತ ಡಮರು ಅಂಬಲಿ ಶಬ್ದ ಮಾಡ್ತಾ ಇರೋ ಡಮರು ವಾದ್ಯವನ್ನು ಧಾರಣೆ ಮಾಡಿರ್ತಕ್ಕಂಥ ಅರ್ಥ ಹೀಗೆ ಆರನೇ ಕಕ್ಷದಲ್ಲಿದ್ದ ಹರಿಯನೇ ಪತ್ನಿಯರಾದ ಜಾಂಬೂತಿ ಕಾಲಿಂದಿ ಇವರೇನಿದ್ದಾರೆ ಆರು ಜನ ಷಣ್ಮಹಿಷಿಯರು ಅರ್ಧಾಭಿಮಾನಿಗಳು ಇವರ ಸ್ತೋತ್ರ ಪೂರ್ವಕ ಹೃದಯಾಂಬರತಿ ತನ್ನ ಪತಿಯೊಂದಿಗೆ ನೆಲೆಸಿರಲಿ ಅಂತ ಹೇಳಿ ಅವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ತಂಬು ಪಾಣಿ ಅಪರಮ ಪ್ರೇಮನಿ ತಂಬಿನಿ ಅರಿಂದಲಕ್ಷ್ಮಣ ಜಾಂಬಾವತಿ ಕಾಲಿಂದಿ ನೀಲ ಭದ್ರ ಸುಖವಿಂದ ಎಂಬ ಷಣ್ಮಹಿಷಿಯರ ದಿವ್ಯ ಪದಾಂಬುಜಗಳಿಗೆ ಜಗಳಿಗೆ ಮಮ ಹೃದಯಂಬರದಿನೆಲೆ ಸಲೇ ಬಿಡದೆ ತಮ್ಮರ ಧರಿಂದೊಡಗೂಡಿ ಅಲ್ಲರಿ ಷ್ಮೇಶ್ವರನ ಹೇಳಿಬಿಟ್ರು ತುಳಸಿಯನ್ನು ಹೇಳಲೇ ಇಲ್ಲ ತಾರತಮ್ಯದಲ್ಲಿ ಹೆಂಗೆ ಅಂದರೆ ಇಲ್ಲ ಇಲ್ಲಿ ಮೂಲ ರೂಪವನ್ನು ಮಾತ್ರ ಹೇಳಿದ್ದಾರೆ ತುಳಸಿ ಅವತಾರ ರೂಪ ಅದರಿಂದ ಅದನ್ನು ಹೇಳಿಲ್ಲ ಕಂಬುಪಾಣಿ ಶಂಖವನ್ನು ಕೈಯಲ್ಲಿ ಧರಿಸಿ ಹರಿ ಅಂತ ಅರ್ಥ ಶಂಖ ಶಕ್ರ ಹರಿ ಅಂತ ಮೂಲ ವರ್ಣನದಲ್ಲಿ ಬಂದಿದೆ ಶಂಖಿ ಅಂತ ಹೇಳಿ ಈ ಮೂರು ಆಯುಧಗಳು ಬಂದಂತಾಯಿತು కై ఉళ్వనల్లా శ్రీహరి చతుర్భుజ నాలుకూ ఒక్క కై యనల్ నాలు కైర నాలుక ఆయుధ ధరిసి శ్రీహరియ పరమప్రేమని తమ్మరెంప అతిశయవాద ఉత్తమవారు ప్రీతీందస్పదరద సుందర స్త్రీ స్త్రీయరవరు హరియ నేత పత్నయరెందక్షణ లక్షణ జంబూతి మూడనైదు కాళందీ నైదు నీల నీలాదేవి ಐದು ಭದ್ರಾದೇವಿ ಆರು ಸುಖವಿಂದ ಅಂದರೆ ಮಿತ್ರಗಳಿಂದ ಅಂತ ಅರ್ಥ ಮಹಿಷಿಯರು ಈ ಪ್ರಕಾರ ನಾಮುಳ್ಳ ಈ ದಿವ್ಯ ಮನೋಹರ ಸುಂದರ ಶ್ರೇಷ್ಠವಾದ ಪಾದಪದ್ಮಕ್ಕೆ ನಮಸ್ಕಾರ ಮಾಡ್ತೀನಿ ನಮ್ಮಮ್ಮಗಳಿರ ತಾಯಿಗಳಿರ ನೀವು ಅರ್ಥಾಭಿಮಾನಿಗಳು ಪಂಚತನ್ಮಾತ್ರಾದಿ ವಿಷಯಗಳನ್ನು ದೂರಗೈಸಿ ಹೃದಯ ಅಂಬರದ ನೆಲದಲ್ಲಿ ಬಿಡದೆ ತಮ್ಮರ ಹರಿದೊಡಗೂಡಿ ತಾವೆಲ್ಲರೂ ತಮ್ಮ ಪತಿಯಾದ ಹರಿಯಿಂದ ಒಡಗೂಡಿಕೊಂಡು ನನ್ನ ಕಮಲದಲ್ಲಿ ನೆಲೆಸಿರಿ ಲವತಟಿ ಆದರೂ ಬಿಡದೆ ಬೆಳೆದೆಯನ್ನು ಹೃದಯ ಅಂತಕ್ಕಂತಹ ಆಕಾಶದಲ್ಲಿ ನೀವೆಲ್ಲ ಇದ್ದರೆ ಪರಮಾತ್ಮ ತಾನು ಬರ್ತಾನೆ ಆದ್ದರಿಂದ ವಾಸವಾದಿರಲಿ ತಮ್ಮ ಅನುಗ್ರಹ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಇಲ್ಲಿ ಈಶಾಣತ್ರಯ ದೂರ ಮಾಡಿ ಈಶಾಣತ್ರಯ ಅಂದರೆ ದುಡ್ಡು ಮಕ್ಕಳು ಹೆಂಡತಿ ಅಂತ ವುತ್ತೇಶನ ದಾರಾಶನ ಪುತ್ರೇಶನ ಅಂತ ನಾಲ್ಕು ಆಸೆಗೆ ಒಳಗಾಗ್ತಕ್ಕಂಥದ್ದು ಅವು ಮೂರು ದೂರ ಮಾಡಿ ನೀವು ನನ್ನ ಹೃದ್ಕಮಲದಲ್ಲಿ ನೆಲೆಸ್ರಿ ಪರಮಾತ್ಮವನ್ನು ನೆಲೆಸ್ತಾನೆ ಅಂತ ಹೇಳಿ ಪರಮಾತ್ಮನ ವಿಶಿಷ್ಟವಾಗಿ ಕಂಬು ಅಂದರೆ ಶಂಕಪಾಣಿಯಾದ ಕೃಷ್ಣನ ಷಣ್ಮಹಿಷಿಯರಿಗೆ ಈ ಪದ್ಯದಲ್ಲಿ ಅಭಿನಂದನವನ್ನು ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಆರನೇ ಕಕ್ಷ ಮುಗೀತು ಇನ್ನು ಏಳನೇ ಕಕ್ಷದಲ್ಲಿ ಬರ್ತಕ್ಕಂಥ ಗಣೇಶ್ ರುದ್ರ ಪತ್ನಿಯರಾದ ಸೋಪೂರ್ಣಿವಾರಣಿ ಪಾರ್ವತೀ ದೇವಿಯರನ್ನು ಒಂದೇ ಪದ್ಯದಲ್ಲಿ ಆ ಪರಂತ ಪರೊಳಿಮೆಯಿಂದ ಸದಾ ಪರೋಕ್ಷಗಳೆನಿಸಿ ಭಗವದ್ ರೂಪ ಗುಣಗಳ ಮಹಿಮೆ ಸ್ವಪತಿಗಳ ನದಿ ತಿಳಿವ ಸೌಪರಿಣಿ ವಾರಿಣಿ ನಗಾತ್ಮಜರ ಆಪನೆ ಪನೇ ಎನ್ನ ಮಹಾಪರಾಧಗಳೆಣಿಸದಿ ಅಲ್ಲಿ ಪರಮ ಮಂಗಳವ ನೋಡ್ರಿ ಆ ದೇವಗುರು ಬೇರೆ ಇದ್ದಾನೆ ದೇವಗುರು ಅಂತಕ್ಕಂಥವನು ಬೇರೆ ಇದ್ದಾನೆ ಆದ್ದರಿಂದ ಅಂಥ ದೇವಗುರುಗಳಿಗೆ ಹೇಳ್ಬೋದಾಗಿತ್ತಲ್ಲ ಅವರಿಲ್ಲ ಮೊದಲು ತಮ್ಮ ಗಂಡಂತರಲ್ಲಿ ಉಪದೇಶ ತಗೊಳ್ಬೇಕು ಅಂತ ನಿಯಮವನ್ನು ತಿಳಿಸ್ತಾರಿಲ್ಲ ನೇಮ ಬಿಟ್ಟಿಲ್ಲ ದಾಸರು ಆ ಪರಂತಪನೊಲಿಮೆಯಿಂದ ಸದಾಪರೋಕ್ಷಗಳೆನಿಸಿ ಭಗವದ್ ರೂಪಗಳ ಮಹಿಮೆ ಸ್ವಪತಿಗಳ ಆನನದಿ ತಿಳಿದು ತಮ್ಮ ತಮ್ಮ ಪತಿಯರೇನಿದ್ದಾರೆ ನಿಯತ ಪತಿಯರು ಅವರ ಮುಖದಿಂದ ತಿಳಿದು ಸೌಪರ್ಣಿ ವಾರಣಿ ನಗಾತ್ಮಜರಾಗಿರ್ತಕ್ಕಂಥವ್ರು ನೀವೆಲ್ಲರನ್ನು ನನ್ನ ಮನ ಮಹಾಪರಾಧಗಳ ಹೀಗೆ ವೈಕುಂಠ ವೈಕುಂಠಾದಿ ತ್ರಿಧಾಮದಲ್ಲಿರತಕ್ಕಂತಹ ದುಶ್ಚಟರಾದ ದೈತ್ಯರಗಳನ್ನು ಗೆಲ್ಲತಕ್ಕಂಥವನು ಉತ್ತಮರಾದ ಜ್ಞಾನಿಗಳಿಗೆ ಅನುಗ್ರಹಗೋಸ್ಕರ ಲೋಕ ಶಿಕ್ಷಣಾರ್ಥವಾಗಿ ನಾರಾಯಣ ರೂಪದಿಂದ ತಪಸ್ಸು ಮಾಡತಕ್ಕಂಥ ಪರಂಜ್ಯೋತಿಯಾದ ಪರಬ್ರಹ್ಮ ಒಲಮೆಯಿಂದ ಪ್ರೀತಿಯಿಂದ ಹರಿಯ ಪರಮಾನುಗ್ರಹದಿಂದ ಸದಾ ಅಂತ ಅನಿಸಿ ಸದಾ ಸರ್ವಕಾಲದಲ್ಲಿ ಅಸ್ವಜ್ಞಾವಸ್ಥೆ ತತ್ವಾಭಿಮಾನಿಗಳು ಸಮಾ ಸಮಸಾಮಾನ್ಯ ಪರೋಕ್ಷಗಳು ಸೌಪರ್ಣಿ ಗರುಡಪತ್ನಿ ಒಂದು ನೂರು ಬ್ರಹ್ಮಕಲ್ಪ ಸಾಧನ ಅವರದು ಅಪರೋಕ್ಷ ಸಂಪನ್ನ ವಾರುಣಿ ಶೇಷ ನೂರು ಬ್ರಹ್ಮಕಲ್ಪ ಸಾಧನ ಆದ್ದರಿಂದ ಉಮೆ ಮುಂದೆ ವಾರುಣಿ ಪದಕ್ಕೆ ಬರ್ತಾ ಇದ್ದಾಳೆ ತೊಂಬತ್ತೊಂಬತ್ತನೇ ಕಲ್ಪ ಆ ಅಪರೋಕ್ಷಗಳು ಅಂತ ಕರಿತಾ ಇದ್ದಾರೆ ರಾಕಿ ಈ ರೂಪಗಳ ಮಹಿಮೆ ಸ್ವಪತಿಗಳ ಆನ ನದಿ ಷಡೈಶ್ವರ್ಯ ಸಂಪನ್ನರಾಗಿರತಕ್ಕಂತಹ ಹರಿಯ ರೂಪಗಳನ್ನು ಗುಣಗಳನ್ನು ಆ ಮಹಾತ್ಮೆಯನ್ನು ತಮ್ಮ ತಮ್ಮ ಪತ್ನಿಗಳ ಮುಖಾಂತರ ತಿಳಿದು ಹರಿಯ ರೂಪ ಹರಿಯ ರೂಪ ಪ್ರಾಚುರ್ಯೇಣ ಉಪಾಸನಾದಿಗಳನ್ನು ಹೇಳಿದಂತಾಯ್ತು ಹೀಗೆ ಪರಮಾತ್ಮನ ರೂಪಗಳು ಅವು ತಮ್ಮ ಪತಿ ಆನಂದದಿಂದ ತಿಳಿಬೇಕು ಅಂತಕ್ಕಂಥದ್ದನ್ನು ವಿಶಿಷ್ಟವಾದ ಒಂದು ಪ್ರಮೇಯವನ್ನು ತಿಳಿಸ್ತಾ ಶೇಷಪತ್ನಿ ನಗಾತ್ಮಜೆ ನಗ ಅಂದರೆ ಗಿರಿ ಪರ್ವತ ಪರ್ವತರಾಜನವಗಳಾದ ದೇವಿ ಈ ಮೂರನ್ನು ಆಪನಿತು ಬಣ್ಣಿಸುವೆ ಅವರು ಚೆನ್ನಾಗಿ ಹೇಳಿದ್ದಾಗಲಿ ಮೂರು ಜನರನ್ನು ಸೌಪೂರ್ಣಿ ವಾರಣಿ ಮತ್ತು ಪಾರ್ವತಿ ಎನ್ನ ಮತಿಗೆ ತಿಳಿದಷ್ಟು ವರ್ಣಿಸುವೆ ಎನ್ನ ಮಹಾಪರಾಧಗಳ ಎಣಿಸಿದಲ್ಲಿ ಈ ಅಲ್ಲಿ ಪರಮ ಮಂಗಳವ ನನ್ನಿಂದಾದ ಉತ್ತಮವಾದ ಸ್ತೋತ್ರ ಶ್ರೀ ವಿಜಯರಾಯರಲ್ಲಿ ಅಪರಾಧನಿಂದ ಮಾಡಿದ್ದು ಸರಿಯೇ ಮತ್ತೆ ಸ್ತೋತ್ರ ಮಾಡಿದವರು ಮಾಡಿ ದಕ್ಷ ದಕ್ಷನನ್ನು ಬಂಧಿಸಲು ಕಾರಣವಾದ ಪುನಃ ಅವತರಿಸಿ ಪತಿಯಿಂದ ಕೂಡಿ ಸುಖಿಸಿದೆ ಸೂತ್ರವರ ನಿಂದಾಗಳನ್ನು ಕೂಡ ಕೊಡದೆ ಉತ್ತಮವಾದ ಮಂಗಳಪ್ರದ ಹರಿಗುಣಗಳನ್ನು ಕೊಂಡಾಡು ಶ್ರೀ ನಮ್ಮ ಬಾಯಿಂದ ಯಾರ್ಯಾರನ್ನೋ ಬಯಸ್ಬಿಡ್ತೀರಿ ನೋಡಿ ನಾನು ವಿಜಯನಾಯರೂ ಬರದೆ ಬೈದೆ ಆಯುಸು ಕ್ಷೀಣ ಆಯಿತು ಹೋದೆ ಮಂತ್ರಾಲಯದಲ್ಲಿ ಸೇವೆ ಮಾಡಿದೆ ಮಂತ್ರಾಲಯದಿಂದ ಎಲ್ಲಿದ್ದಾರೆ ಅಂತ ನೋಡ್ಕೊಂಡು ಹೋಗುವಾಗ ಚೀಕಲು ಬರೀವಿಲ್ಲ ಸಿಕ್ಕಲು ಅಲ್ಲಿ ಹೋಗಿ ಅವರ ದರ್ಶನ ತೊಗೊಂಡಾಗ ನೀನು ತಿರುಪತಿಗೆ ಹೋಗು ಅಲ್ಲಿದ್ದಾನೆ ಭಾಗಣ್ಣ ಅವನು ಅನಿಸ್ ವಹಿಸ್ಕೊಂಡಿದ್ದಾನೆ ನನಗೆ ಕಷ್ಟ ಆಗಿಲ್ಲ ಅಂತ ಹೇಳಿದರು ಮತ್ತು ಅವರು ತಿರುಪತಿಗೆ ಹೋದರು ಆವಾಗಲ್ಲಿ ಗೋಪಾಲದಾಸರು ಅವ್ರಿಗೆ ಪ್ರಸಾದವನ್ನು ತಿನ್ನಿಸ್ತಾರೆ ಧನುರ್ಮಾಸದ ಹುಗ್ಗಿಯನ್ನು ಎರಡು ಸಲ ಪರಮಾತ್ಮನೇ ಬಂದು ಒಂದು ಸಲ ತಿನ್ನಿಸ್ಬಿಡ್ತಾನೆ ಜಗನ್ನಾಥದಾಸರಿಗೆ ಮೊದಲು ಪ್ರಸಾದವನ್ನು ಆಮೇಲೆ ಗೋಪಾಲದಾಸರು ಬರ್ತಾರೆ ಬಂದು ಅಪ್ಪ ಪ್ರಸಾದ ತಗೊಳ್ಳೋ ಅಂದಾಗ ಅಪ್ಪ ಈಗ ತಿನ್ನಿಸಿದ್ರಲ್ಲಪ್ಪ ನೀವು ಮತ್ತೆ ಯಾಕೆ ಇದ್ದೀರಿ ಅಂತ ಇದ್ದಾರೆ ಆಗ ಅವರಂತಾರೆ ಎಂಥ ಪುಣ್ಯವಂತನು ಅವನ ಕೈಯಿಂದ ಎರಡು ಸಲ ಊಟ ಆಯ್ತಲ್ವ ನಿನಗೆ ಒಂದು ಸಲ ಇಲ್ಲಾಯಿತು ಇನ್ನೊಂದು ಸಲ ನೀನು ಎಲ್ಲಿ ವಿಠಲ ಇದಾನಲ್ಲ ಪಂಟರಾಪುರದಲ್ಲಿ ಅಲ್ಲೂ ಅಲ್ಲೂ ಒಂದು ಸಲ ಆಯಿತು ಅಲ್ಲಿ ನೀನು ಜಾಗರ ಮುಗಿಸಿ ಏಕಾದಿಸಿ ಕುಣಿತಾ ಇದ್ದು ಅಂಥ ಸಂದರ್ಭದಲ್ಲಿ ಮಧ್ಯವೊಂದು ನನಗೆ ಯಾವತ್ತೂ ಕೊಟ್ಟರು ಊಟಕ್ಕೆ ನಾಳೆ ದ್ವಾದಿಸಿ ನಮ್ಮನೆಗೆ ದಯಮಾಡಿಸ್ಬೇಕು ಬ್ರಾಹ್ಮಣರು ಬರ್ತಾರೆ ಅಂತ ಹೇಳಿದರು ಪುರೇಂದ್ರದಾಸರು ನೀವು ಹೂ ಅಂದ್ಬಿಟ್ರಿ ಆದರೆ ನೋಡಿದ್ರೆ ಯಾರೂ ಇರಲಿಲ್ಲ ಪುರೇಂದ್ರದಾಸರ ವೇಷದಲ್ಲಿ ಬಂದಿದ್ದು ಪಂಟರ ಪಂಟರಾಪುರದ ವಿಠಲನೇ ಆಮೇಲೆ ಹೋಗಿ ನೋಡಿದರೆ ಇಪ್ಪತ್ತು ನಾಲ್ಕು ಜನ ಕೊಟ್ಟಿದ್ದರು ಮನೆಯಲ್ಲಿ ಇಪ್ಪತ್ತು ಮೂರು ಜನ ಕೊಟ್ಟಿದ್ದರು ಅದ್ರ ಜೊತೇಲಿ ನೀವೂ ಹೋಗ್ಬೋದು ಇಪ್ಪತ್ನಾಲ್ಕು ತತ್ವಾಭಿಮಾನಿ ದೇವತೆಗಳ ಜೊತೆಯಲ್ಲಿ ನೀವು ಕೊಟ್ಟು ಆ ಪರಮಾತ್ಮನ ಕೈಯಿಂದ ಅವನ ಹೆಂಡತಿಯಾಗಿರ್ತಕ್ಕಂಥ ದೇವಿ ಕೈಯಿಂದ ಊಟ ಮಾಡಿದ ಮಹಾನುಭಾವರು ಹೀಗೆ ತಿರುಪತಿಯಲ್ಲಿ ಒಂದು ಸಲ ಅಲ್ಲೊಂದು ಸಲ ಎರಡು ಸಲ ಊಟ ಮಾಡಿದವರು ನೀವು ಅಂತ ಹೇಳ್ತಾ ಇದ್ದಾರೆ ವಿಜಯರಾಯಾದಿಗಳಲ್ಲಿ ಅಪರಾಧನಿಂದ ಮಾಡಿದ್ದು ಸರಿನಾ ಸೂತ್ಮರ ರದ್ರೋಹ ತಪ್ಪು ಅದು ಮಾಡಬಾರ್ದಾಗಿತ್ತು ನಾನು ಆದ್ದರಿಂದ ಹರಿಗುಣಗಳನ್ನೇ ಕೊಂಡಾಡ್ರಿ ಕೊಂಡಾಡಿಸುವಂತೆ ಮಾಡಿರಿ ಪರಂತಪ ಅಂದರೆ ಪರಂ ಅತ್ಯಂತ ಸುಂದರಿ ಮಾಯಾ ತಪತಿ ತಾಪಯತಿ ಇತ್ಯರ್ಥ ಅಂತಾರೆ ಅಭಿಪ್ರದಮಂ ಪುರುದ್ರತ್ತ ಮಾಯಾ ಅನರ್ಘಿ ಶುಷ್ಕಂ ವನಮಿಂದ್ರ ಹೇತಿ ರಕ್ಷೋ ನಿದರ್ಶಿನಿ ಭೀಮ ಗಂಭೀರತೆಯ ಇತ್ಯಾದಿನ ಸೂಚನಾ ತಂತಾರೆ ಅಂದರೆ ಹಿಮವಾನ್ ಆಪತ್ತುಗಳನ್ನು ತಿಳಿದು ಬಣ್ಣಿಸ್ತಾ ಇದ್ದೀನಿ ಸಪ್ತಮಿ ಕ ಕಕ್ಷ ಏಳನೇ ಕಕ್ಷ ಇದು ಅಸುರಿ ಮಾಯಗಳನ್ನು ಅತಿಶಯವಾಗಿ ತಾಪಸುಗೊಳಿಸ್ತಕ್ಕಂಥವನು ಅಂತ ಅರ್ಥ ಪರಂತಪ ಅಂದರೆ ಅರ್ಥ ಬೃಹತಿ ಶಾಸ್ತ್ರದ ಅಭಿಪ್ರಾಯದಂತೆ ಹೇಳಿರ್ತಕ್ಕಂಥದ್ದು ಏಳನೇ ಕಕ್ಷೆ ಮುಗಿದಿದೆ ಇನ್ನು ಎಂಟನೇ ಕಕ್ಷದಲ್ಲಿ ಇಂದ್ರ ಇಂದ್ರದೇವರ ಸ್ತೋತ್ರವನ್ನು ಮಾಡ್ತಾರೆ ತ್ರಿದಿವ ದಿವರುಣಿಮ ನಿಧೇನುಗಳು ತ್ರಿದಿವ ದಿವ್ ತರುಮಣಿಧೇನುಗಳಿಗ ಆಸ್ಪದ ನೆನಪ ತ್ರಿಶಾಲಯ್ದಿಗೆ ಬದರ ನಂದದ ಬದರ ನಂದದ ಲೊಪ್ಪು ತಿಪ್ಪ ಉಪೇಂದ್ರ ಚಂದ್ರಮನ ಮೃದು ಮಧುರ ಅತಿ ಮಧುರ ಸಮಯ ಪಿಕನಂತೆ ಪಾಡುವ ಮುದಿರ ವಾಹನ ನಂಗ್ರಿ ಆನಮಿಪೇ ಹಿಫೇ ಚೆನ್ನಾಗಿ ಕೊಂಡಾಡಿದ್ದಾರೆ ಮಹಾನುಭಾವರು ಸ್ವರ್ಗದಲ್ಲಿರ್ತಕ್ಕಂಥ ತ್ರಿದಿವ ಅಂದರೆ ಸ್ವರ್ಗ ತರು ಅಂದರೆ ಕಲ್ಪವೃಕ್ಷ ಮಣಿ ಅಂದರೆ ಚಿಂತಾಮಣಿ ಬೇಡಿದ್ದನ್ನು ಕೊಡ್ತಕ್ಕಂಥದ್ದು ಧೇನುಗಳಿಗೆ ಕಾಮಧೇನುಗಳಿಗೆ ಆಸ್ಪದ ನೆನಪು ಆಕಾಶವನ್ನು ಬಿಟ್ಟು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ತಿರುಶಾಲೆಯಬ್ಬಿಗೆ ಅಂದರೆ ಸ್ವರ್ಗಲೋಕ ಅನ್ನತಕ್ಕಂತಹ ಸಮುದ್ರಕ್ಕೆ ಸ್ವರ್ಗಕ್ಕೂ ಸಮುದ್ರಕ್ಕೂ ಉಪಮೆ ಕ್ಷೀರ ಸಮುದ್ರ ಮತ್ತು ಈ ಮೂರು ವಸ್ತುಗಳು ಹುಟ್ಟಿದ್ದಾವಲ್ಲ ಆದ್ದರಿಂದ ಸ್ವರ್ಗಕ್ಕೆ ಸಮುದ್ರ ಅಂತ ಹೇಳ್ತಾ ಇದ್ದಾರೆ ಕಾರಣ ಸಮುದ್ರೋಪವಾದ ತ್ರೀಸಾಲೆಯ ದೇವತೆಗಳಿರತಕ್ಕ ಲೋಕಕ್ಕೆ ಬಂದು ಭದರಾನಂದಲೊಪ್ಪ ಚಂದ್ರನಂತೆ ಒಪ್ಪತಾಯಿದ್ದೀರಿ ದೇವೇಂದ್ರನ ಪರ ಭದರಾನಂದದೊಪ್ಪ ಉಪೇಂದ್ರ ಚಂದ್ರಮನ ಸುಸ್ ಸಮ ಸಮಪ್ತ ಪದ ಸಮುದ್ರಕ್ಕೆ ಚಂದ್ರನಿಂದ ಹೇಗೆ ಅಭಿವೃದ್ಧಿಯೋ ಹಾಗೆ ಹ್ಞೂ ಸ್ವರ್ಗಲೋಕದಲ್ಲಿ ರುದ್ರದೇವರಿಗೆ ಉಪಾಸ್ಯನಾದ ಉಪೇಂದ್ರ ಅಂತಕ್ಕಂತಹ ಚಂದ್ರ ಅಲ್ಲಾದಕರನಾಗಿರ್ತಕ್ಕಂತಹ ಶ್ರೀಹರಿಯನ್ನ ಮಧುರ ಸಮಯ ಪಿಕನಂತೆ ಅಂತಾರೆ ಅಂದರೆ ವಸಂತ ವಸಂತ ಋತುವಿನಲ್ಲಿ ಕೋಗಿಲೆಯಂತೆ ಮೃದುವಾಗಿ ಸೃಷ್ಟವನಗಾಯ್ತದಂತೆ ವಸಂತ ಋತು ಬಂದರೆ ಕೋಗಿಲೆ ನಾಲ್ಕೂವರೆಯಿಂದ ಐದು ಗಂಟೆ ಒಳಗಡೆ ಕೂಗ್ತಾ ಇರ್ತದೆ ಒಳ್ಳೆ ಮಂಜುಳ ಸ್ವರ ಆರ್ಥತೆ ಭಕ್ತಿಯಿಂದ ಒಳ್ಳೆಯ ಸುಸ್ವರದಿಂದ ಹಾಡ್ತದಂಥದ್ದು ಹಾಡುವ ಉಪೇಂದ್ರನಾಮ ಕಾರ್ಯ ಸ್ತೋತ್ರ ಮಾಡುವ ಮುದಿರವಾಹನ ವಾಹನ ನಂಗ್ರಿ ಯುಗ್ಮಗಳಿಗೆ ಮೇಘಾಧಿಪತಿ ಮೇಘವಾಹನನಾದ ಇಂದ್ರದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಬಾಹ್ಯ ಮನಸ್ಸಿನಲ್ಲಿಯೂ ಹರಿಯ ಧ್ಯಾನವನ್ನು ಕೊಡಲಿ ಅಂತ ಹೇಳಿ ಈ ಪದ್ಯವನ್ನು ದಾಸರಾಯರು ಅಹಂಕಾರ ವಿಶೇಷಗಳನ್ನು ತುಂಬಿ ಕಾವ್ಯದ ಸೊಬಗು ತೋರಿಸಿದ್ದಾರೆ ಗ್ರಂಥ ಬಾಹುಳ್ಯದಿಂದ ಮೊದಲಿನಿಂದಲೂ ಛಂದಸ್ಸು ಅಲಂಕಾರ ಕಾವ್ಯಲಕ್ಷಣ ಬರೆಯಲು ಮನವೇ ಎರಗಿಸಲಿಲ್ಲ ಉತ್ತ ఉత్తమవద శ్రేష్ట కవ్య ఇది భాళ చరీతారు అంతారు తరువు అందర కల్పవృక్ష చింతామణి ఉపేంద్ర చింతమణి వామన అవనే చంద్ర ముదీర ఎందర మేఘ మేఘవాహన అంతకంత అర్థ హీగా ఈ పద్యద ఎంటే స్తోత్రం కమదేవరను ఇద్దారు ఈ ముందే అన్వ్యాఖ్య రిత్యా ఇంద్రనిగింతలూ కామను కించిత్ అవరహు అంత ಅವನ ಕಡಿಮೆ ಅವರ ಹೀಗೆ ಕೃತಿರಮಣ ಪ್ರದ್ಯುಮ್ನ ದೇವ ಪ್ರತುಳಬಲ ಲಾವಣ್ಯ ಗುಣ ಸಂತತ ಉಪಾಸನೆ ಕೇತು ಮಾಲಾ ಖಂಡ ದುಳು ಋಚ್ಪ ರತಿ ಮನೋಹರ ನಂಗ್ರೆ ಕಮಲಕ್ಕೆ ನತಿಸುವೆನೋ ಭಕೃತಿಯಲ್ಲಿ ಮಮ ದುರ್ಮತಿ ಕಳೆದು ಸನ್ಮತಿಯನಿಯಲ್ಲಿ ನಿರುತ ಕೃತಿ ಕೃತಿರಮಣ ಪ್ರದ್ಯುಮ್ನ ದೇವ ಮೂಲ ವಾಸುದೇವಾದಿ ಐದು ಕಾರಣ ರೂಪಗಳಿದ್ದಾವಲ್ಲ ವಾಸುದೇವ ಸಂಕಲ್ಪ ಅದು ಹೇಳ್ತಾರಲ್ಲ ಅನ್ನೋದೇ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಂತ ಆ ಐದು ರೂಪಗಳು ಆ ಐದು ರೂಪಗಳಿಗೂ ಕೃತಿದೇವಿ ರತಿ ರತಿದೇವಿಯ ಒಡೆಯ ರಮಾದೇವಿಯ ಒಡೆಯ ಇವ ರತಿದೇವಿ ಎಲ್ಲ ರಮಾದೇವಿಯ ಒಡೆಯ ಪ್ರದ್ಯುಮ್ನ ದೇವರು ಅಂತ ಕರೀತಾರೆ ಇವರು ಪ್ರಕೃಷ್ಟಂ ದುಮ್ನಂ ದ್ರವಿಣಂ ಅಶ್ಚಯತೆ ಪ್ರದ್ಯುಮ್ನ ಅಂತ ಅಪ್ರತುಳ ಬಲ ಲಾವಣ್ಯ ಎರಡೂ ಇದೆ ಸಮರಹಿತವಾದ ಬಲನೂ ಇದೆ ಸೌಂದರ್ಯನೂ ಇದೆ ಹೀಗೆ ಈ ಅನೇಕ ಶುಭ ಗುಣಗಳನ್ನು ಸಂತತ ಉಪಾಸನೆ ಮಾಡಿ ಕೇತುಮಾಲಾ ಖಂಡದೊಳ್ಳು ರಚೆಪರ ನಿರಂತರದಲ್ಲಿ ಒಂದು ರೂಪದಿಂದ ನಮ್ಮ ಖಂಡದ ಪೃಥ್ವಿಯಲ್ಲಿ ಕೇತುಮಾಲಾ ಖಂಡದಲ್ಲಿ ಶ್ರೀ ಪ್ರದ್ಯುಮ್ನ ರೂಪಿ ಹರಿಯನ್ನು ಅತಿ ಸುಂದರವತಮವಾದ ರೂಪವನ್ನು ಉಪಾಸನೆ ಮಾಡ್ತಾ ಧ್ಯಾನ ಮಾಡ್ತಾ ಕೂತ್ಕೊಂಡಿರುವಲೇ ಕಾಮನಿಗೆ ಅತಿ ಸುಂದರವಾದ ರೂಪ ಬಂದಿರೋದು ಕಾಮ ಯಾಕಪ್ಪ ಅಷ್ಟು ಶುದ್ಧರ ಅಂದರೆ ಕೇತುಮಾಲಾ ಖಂಡದಲ್ಲಿ ಯಾವಾಗಲೂ ಅವನು ಚಿಂತೆ ಮಾಡ್ತಾ ಇರ್ತಾರೆ ನಾರಾಯಣದು ಅದರಂತೆ ರಾಮದೇವರ ಚಿಂತನೆಯನ್ನು ಪ್ರಾಣದೇವರು ಇರ್ತಾರೆ ಯಾವಾಗಲೂ ಕೂಡ ಮನೋಹರ ರಪತಿ ದೇವ ರತಿದೇವಿಯರ ಆನಂದ ರತಿಯರ ಪತಿಗೆ ಕಾಮದೇವನ ಅಂಗರಿ ಕಮಲಕ್ಕೆ ಪಾದಪತ್ಮಗಳಿಗೆ ನಮಸ್ಕಾರ ಮಾಡ್ತಾ ಅತಿಶಯ ಪ್ರೀತಿಗೋಸ್ಕರ ನಮಸ್ಕರಿಸ್ತೀನಿ ಮಮ್ಮ ದುರ್ಮಕ್ಕೆ ಕಳೆದು ಕೆಟ್ಟ ಬುದ್ಧಿ ಕೆಟ್ಟು ವಾಸನ ಎಲ್ಲ ಕೊಟ್ಟುಬಿಡ್ತಾನಂತೆ ಸಂಗಮ್ ನಕುರಿಯಾ ಪ್ರಮದಾಸು ಎಂಬಂತೆ ಮಿಥ್ಯಾಬುದ್ಧಿ ಅಂತಕ್ಕಂಥ ಸ್ತ್ರೀಯಲ್ಲಿ ನಟ್ಟಿರುವ ಮನಸ್ಸನ್ನು ಸನ್ಮತಿಯ ನೀಲಿ ಉತ್ತಮವಾದ ಸಮೀಚೀನವಾದ ತಾರತಮ್ಯ ಪಂಚವೇದ ಜ್ಞಾನ ವೈರಾಗ್ಯ ಭಕ್ತಿಯನ್ನು ಕಾಮದೇವರೇ ನನಗೆ ಕೊಡ್ರಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಯೋಗ್ಯರಿಗೆ ಪ್ರಸನ್ನನಾಗಿ ಸನ್ಮತಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹೀಗೆ ಕಾಮದೇವನನ್ನು ಕೊಂಡಾಡಿರ್ತಕ್ಕಂಥ ಮಹಾನುಭಾವರು ಕೃತಿಪತಿ ನಾಮಕ ವಿಷ್ಣುವೆ ಅಂತರ್ಗತವಾಗಿರತಕ್ಕಂಥದ್ದು ಹೀಗೆ ಕೃತಿಪತಿ ಪ್ರದ್ಯುಮ್ನ ದೇವನ ಅತುಲ ಬಲ ಲಾವಣ್ಯ ಗುಣ ಸಂತತ ಉಪಾಸನಾ ಕೇತುಮಾಲಾ ಖಂಡದಳು ರಚಿಪ ಅಂತ ಪದ್ಯಾರ್ಥವನ್ನು ರಚನೆ ಮಾಡಿದ್ದಾರೆ ಏಳನೇ ಕಕ್ಷ ಮುಗಿಸಿದ್ರು ಎಂಟನೇ ಕಕ್ಷೆ ಹೇಳ್ತಾ ಇದ್ದಾರೆ ಈಗ ಎಂಟನೇ ಎಂಟನೇ ಕಕ್ಷೆ ಮುಗಿತು ಈಗ ಹದಿನೆಂಟನೇ ಪದ್ಯದಿಂದ ಒಂಬತ್ತನೇ ಕಕ್ಷದಲ್ಲಿದ್ದ ತೈಜಸ್ ಅಹಂಕಾರ ಉನ್ನತ ಅಹಂಕಾರ ಪ್ರಾಣದೇವರ ಸ್ತೋತ್ರವನ್ನು ಮಾಡ್ತಾರೆ ಚಾರುತರ ನವ ವಿಧ ಭಕ್ತಿ ಗಂಭೀರ ವಾರಾಶಿಳು ಪರಮೋದಾರ ಮಹೇಮನ ಹೃದಯ ಫಣಿಪತಿ పీఠదళ భజప భూరి కర్మ కరణే ప్రాణపతి ప్రాణపతి పదే పద వారు రుహ కనుమీపే మద్గురు రయన హూ చారుతర నవీ భటి పరీ సమాన్యవద్ ఒం భక్తి అని తుడుకబేడ్రీ చారుతర సుమనోహరవద ಮಂಗಳಪ್ರದವಾದ ಒಂಬತ್ತು ತರಹದ ಭಕ್ತಿಯನ್ನು ಶ್ರವಣಂ ಮನನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಅನ್ನತಕ್ಕಂತಹ ಒಂಬತ್ತು ವಿಧವಾದ ಭಕ್ತಿಯನ್ನು ಗಂಭೀರವಾದ ನೋಡಿ ಪರಮಾತ್ಮನ ಮೊದಲು ಮಾಡಬೇಕಾದ್ರೆ ಶ್ರವಣ ಮಾಡಬೇಕಂತೆ ಪರಮಾತ್ಮನ ವಿಷಯವನ್ನು ಕೇಳಿ 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 ಅವನ ಕಡೆಗೆ ಸ್ವಲ್ಪ ಬುದ್ಧಿ ಹುಡ್ತದೆ ಅದನ್ನು ಕೇಳಿ ಕೇಳಿ ಮಾಡೋದೇ ಮನಣ ವಿಷ್ಣು ಸ್ಮರಣ ಆ ಮನನ ಹೋಗಿ ಆಮೇಲೆ ಸ್ಮರಣಕ್ಕೆ ಬಂದುಬಿಡ್ತದೆ ನಾವು ಯಾವ ಪದಾರ್ಥ ನೋಡ್ರಿ ನಾವು ಪಂಚ ಉಟ್ಕೋತಾ ಇದ್ದೀವಿ ಅಂದರೆ ಅಲ್ಲಿ ಯಾವ ದೇವರು ಬೇಕು ಆ ದೇವ್ರ ಸ್ಮರಣೆ ಕೂತಾಗ ಯಾವ ದೇವ್ರ ಸ್ಮರಣೆ ಮಾಡಬೇಕು ನೀರು ಕುಡಿಯೋವಾಗ ಯಾರು ಮಲ್ಕೊಂಡಾಗ ಯಾರು ಎಲ್ಲ ಮ ಎದ್ದೇಳುವಾಗ ಯಾರು ಈಗ ಒಬ್ಬೊಬ್ಬ ದೇವರ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ವಿಷ್ಣುವ ಸ್ಮರಣ ಹೀಗೆ ಪರಮಾತ್ಮನ ಶ್ರವಣ ಆಮೇಲೆ ಮ ಆಮೇಲೆ ಸೇವನ ಪರಮಾತ್ಮನ ಸೇವೆ ಮಾಡೋದು ಪರಮಾತ್ಮನ ಸೇವೆ ಮಾಡೋದು ಅಂದರೆ ಜ್ಞಾನಿಗಳು ಯಾರಿರ್ತಾರೋ ಪಾದ ಸೇವೆ ಮಾಡೋದೇ ಪರಮಾತ್ಮನ ಸೇವೆ ಪರಮಾತ್ಮ ಸ್ವತಃ ತಾನೇ ಬಂದು ನಾನು ಕಾಲತ್ತು ಅಂತ ಕೇಳೋದಿಲ್ಲ ಆದ್ದರಿಂದ ಅರ್ಚನಂ ವಂದನಂ ದಾಸ್ಯಂ ಆಮೇಲೆ ಆ ಪರಂ ಭಗವಂತನ ಅರ್ಚನೆ ಆಮೇಲೆ ಅವನಿಗೆ ನಮಸ್ಕಾರ ಮಾಡಬೇಕು ಅನ್ನೋ ಬರುತ್ತೆ ದಾಸ್ಯತ್ವ ವಹಿಸ್ತಾನೆ ಸಖ್ಯಂ ಆತ್ಮ ನಿವೇದನ ಸಖ್ಯತ್ವ ಅಂದರೆ ಏಕವಚನದಿಂದ ಕರೀತಾರೆ ಎಷ್ಟೋ ದ್ವಾಸರುಗಳು ಬಾರಯ್ಯ ವೆಂಕಟರಮಣ ಅಂತಾರೆ ಕೃಷ್ಣನಿಗೂ ಅಷ್ಟೇ ಬಾರ ಕೃಷ್ಣ ಅಂತಾರೆ ಏಕವಚನ ಯಾಕೆಂದರೆ ಅಷ್ಟು ಸತಿ ಹತ್ತರಾಗಿ ಹುಟ್ಟಿರ್ತಾರೆ ಅವರು ವಾರಾಶಿಯಲಿ ಭಕ್ತಿಯನ್ನತಕ್ಕಂತಹ ಸಮುದ್ರದಲ್ಲಿ ಮುಳುಗಿ ಅತಿ ಭಕ್ತಿಯಿಂದ ನವೇದ ಭಕ್ತಿಯ ಮುಖ್ಯವಾದ ಪ್ರಧಾನ ನಾಶಿಕ್ಯ ವಾಯು ಅಂತ ಕರೀತಾರೆ ಇವರು ನಾಸಿಕ್ಯವಾಯು ಎಂದು ಹುಟ್ಟಿದ ಕಾರಣ ಇಂತಹ ಮಹಾಭಕ್ತಿ ಭಾರದೊಳಗೆ ಮುಳುಗಿ ಪರಮೋದಾರ ಮಹಿಮನ ಉತ್ತಮವಾದ ಉದಾರ ಮಹಿಮನಾದ ಸೂರ ಪರೋಪಕಾರಿ ಸುಜೀವಿಗಳ ಮೇಲೆ ನಿರಪೇಕ್ಷೆಯಿಂದ ಉಪಕಾರ ಮಾಡಿ ಮೋಕ್ಷವನ್ನು ಕೊಡುವ ಮಹಿಮಹಾ ಮಹಿಮನೇನು ಇಂಥ ಹರಿಯನ್ನು ಹೃದಯ ಫಣಿಪತಿ ಪೀಠದಲ್ಲಿ ತನ್ನ ಹೃದಯ ಅಲ್ಲಿ ವಿರಾಜಿಸ್ತಕ್ಕಂಥ ಶೇಷದೇವರನ್ನು ಕೂಡಿಸಿ ಶೇಷದೇವರ ಮೇಲೆ ಪರಮಾತ್ಮ ಕೂಡಿಸ್ಬೇಕಂತ ಹೃದಯ ಕಮಲದಲ್ಲಿ ಚಿಂತನೆಗೆ ಅದನ್ನು ಹೇಳ್ತಾ ಇದ್ದಾರೆ ಧ್ಯಾನ ಮಾಡ್ತಾ ಪೂಜಿಸ್ತಾ ಇರುವ ಭೂರಿ ಕರ್ಮಾಕರ ಬಹಳ ಪಾಪ ಪಾದ ಬಹಳವಾದ ಸಕಲ ಕರ್ಮಗಳನ್ನು ಸ್ಥೂಲ ಶರೀರದಿಂದ ಮಾಡಿಸುವ ಭೂರಿ ಕರ್ಮ ಅಂತ ಪ್ರಯೋಗ ಮಾಡಿದ್ದಾರೆ ಶರೀರವಾನೆ ಪ್ರಾಣಪದ ಪದ ಸ್ಥೂಲ ಶರೀರಕ್ಕೆ ಅಭಿಮಾನಿಗಳಾದ ಪ್ರಾಣಪತಿ ಅಹಂಕಾರ ಪ್ರಾಣದೇವರು ಅಹಂಕಾರಿಕ ಪ್ರಾಣದೇವರು ಈ ಚರ್ಮಕ್ಕ ಅಭಿಮಾನಿಗಳವರು ಆದ್ದರಿಂದ ಹೀಗೆ ಸ್ಥೂಲ ಶರೀರಕ್ಕೆ ಅಭಿಮಾನಿಗಳಾದ ಪ್ರಾಣಪತಿ ಹೇಗೆ ನಾಮ ಸಾರ್ಥಕ್ಯ ಅಂದರೆ ಶೇಷ ದಾಸ ದಾಸಪ್ರಾಣರುಗಳಿಗೆ ಶ್ರೇಷ್ಠರಾದ್ದರಿಂದ ಪ್ರಾಣಪತಿ ಅಂತ ಕರೀತಾ ಇದ್ದಾರೆ ಪತಿ ಪದ ಅಲ್ಲಿ ಬಂದಿದೆ ಅದಕ್ಕೋಸ್ಕರ ಕಮಲಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ನನ್ನ ಸ್ವರೂಪೋದ್ಧಾರಕ ಗುರುಗಳು ನೀವೇ ಅಂತ ನಂಬಿದ್ದೀನಿ ಶೇಷ ಶತಸ್ಥರಲ್ಲಿ ಉತ್ತಮರಾದ ಅಹಂಕಾರ ಪ್ರಾಣದೇವರು ಕರ್ಮ ದೇವತೆಗಳಿಗೆ ಗುರುಗಳು ಅಂತ ಹೇಳಿ ನನ್ನ ಗುರುಗಳು ಅಂತ ಸ್ತೋತ್ರ ಮಾಡಿದ್ದಾರೆ ನವವಿಧೇತಿ ಶ್ರವಣಂ ಮತ್ತು ಚಾರು ಥರ ಶ್ರವಣ ಕೀರ್ತನ ಸ್ಮರಣ ಪಾದಸೇವನ ಅರ್ಚನಾ ವಂದನ ದಾಸ್ಯ ಸಖ್ಯ ಆತ್ಮ ನಿವೇದನ ಇವೆಲ್ಲ ಪ್ರಹ್ಲಾದರಾಜರು ಮಾಡಿದ್ದು ಭಕ್ತಿಗಳು ರಾಜರಂತ ಎಲ್ಲರೂ ಭಕ್ತಿ ಮಾಡಿದರೆ ಯಾರು ಜ್ಞಾನಿಗಳಾಗಿ ಪರಮಾತ್ಮನ ಕರೆದ ತಕ್ಷಣ ಪರಮಾತ್ಮ ಬಂದನು ಹೇಳ್ತಾನೋ ಅವರೆಲ್ಲರೂ ಈ ನವೇದ ಭಕ್ತಿ ಮಾಡಿದ್ದಾರೆ ಆದ್ದರಿಂದ ನವೇದ ಭಕ್ತಿಯಿಂದ ಅಹಂಕಾರಿಕ ಪ್ರಾಣದೇವರು ಎಂಬುದನ್ನು ಹೇಳಿ ಅದಕ್ಕೆ ಆತ್ಮ ನಿವೇದನ ವಾರಾಸಿ ಅಂದರೆ ಸಮುದ್ರ ಆಕಾರ ಅಂದರೆ ಆಶ್ರಯ ಪ್ರಾಣನೆಂದರೆ ಪ್ರಾಣ ಎಂಬುದಾಗಿ ಇಲ್ಲಿ ತಿಳಿಬೇಕು ಅಂತ ಹೇಳಿದ್ದಾರಲ್ಲಿ ಆಮೇಲೆ ಹತ್ತನೇ ಕಷ್ಟದಲ್ಲಿರುವ ರತಿದೇವಿ ಸ್ವಯಂಭೂ ದಕ್ಷರ ಬೃಹಸ್ಪತಿ ಇವರೆಲ್ಲ ಕೊಂಡಾಡ್ತಾರೆ ವಿತತ ಮಹಿಮನ ವಿಶ್ವ ತೋಮುಖುಳ ಭೂಭುಜ ಕಲ್ಪತರು ಆಶ್ರಿತ ರೆನಪ ಸಕಲೆಷ್ಟ ಪಡೆದನು ದಿನದಿ ಮೋದಿಸುವ ರತಿ ಸ್ವಯಂಭುವ ದಕ್ಷ ವಾಚಸ್ಪತಿ ಬಿಡವು ಜನ ಶಚಿ ಮನ್ಮಥ ಕುಮಾರ ಕುಮಾರನ ಯಮಗಿ ಎಲ್ಲಿ ಸುಮಂಗಳವ ಇಷ್ಟು ಜನನ ಕೇಳಿದ್ದಾರ ಒಬ್ಬೊಬ್ಬರೊಬ್ಬರೊಬ್ಬೊಬ್ಬರು ವಿತಥ ಮಹಿಮನ ಸಮಸ್ತ ಕಡೆಗೆ ವ್ಯಾಪ್ತನಾಗಿ ಸಕಲ ದೇಶಕಾಲಗಳಿಗೆ ಪ್ರವರ್ತಕನಾದ್ದರಿಂದ ವಿತತ ಮಹಿಮ ವಿಶ್ವತೋಮುಖ ಅದ್ಯಾರು ಪರಮಾತ್ಮನೇ ಆದ್ದರಿಂದ ಅಂತಹ ಕಾರ್ಯ ಇರೋ ಅಥುಳ ಅಥುಳ ಭೂಭುಜ ಕಲ್ಪವ ವಾರುತಾಶ್ರೀತರೆಣ ಅಂತ ಹೆಚ್ಚಿನ ಗುರು ಅಂದರೆ ವೃಕ್ಷಗಳಿಗೆ ಶ್ರೀತರಣಿಸ್ತಕ್ಕಂಥ ಕಲ್ಪವೃಕ್ಷದಂತೆ ಇರತಕ್ಕಂಥ ಹರಿಯ ಭುಜಕಮಲ ಅಂತಕ್ಕಂಥದ್ದು ಕಲ್ಪವೃಕ್ಷದನ್ನು ಆಶ್ರಯಿಸಿ ಆಶ್ರಯ ಮಾಡಿಕೊಂಡವನೇ ಎಲ್ಲಿ ಎಲ್ಲ ಇಷ್ಟಗಳು ಸಿಗ್ತವೆ ತಮ್ಮ ಯೋಗ್ಯತೆಯಂತೆ ಹರಿಯ ಅನುಗ್ರಹ ಅಂತಕ್ಕಂಥ ಇಷ್ಟಾರ್ಥವನ್ನು ಹೊಂದಿ ನಿತ್ಯದಲ್ಲಿ ಆನಂದ ಪಡಿತಾ ಇರತಕ್ಕಂಥವ್ರು ಏನಿದ್ದಾರಲ್ಲ ರತಿ ಕಾಮದೇವರ ಪತ್ನಿ ಸ್ವಯಂಭೂಮನು ದಕ್ಷಪ್ರಜೇಶ್ವರ ವಾಚಸ್ಪತಿಯಿಂದ ಬೃಹಸ್ಪತಿ ಬಿಡವು ಜನ ಮಠದಿಂದ ನಂದಿದೇವರು ಹೆಂಡತಿ ಶಚಿದೇವಿ ಹೀಗೆ ಮನ್ವತಕುಮಾರ ಅನಿರುದ್ಧ ಕಾಮದೇವರ ಪುತ್ರನಾದ ಅನಿರುದ್ಧ ದೇವರು ಈ ಆರು ಜನರು ನಮಗೆ ಮಂಗಳವನ್ನು ಕೊಡಲಿ ಸದಾ ಶುಭಾಶಯ ರೂಪದವಾದ ರತಿಯನ್ನು ಭಗವಂತನಲ್ಲಿ ಕೊಡಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಎಲ್ಲ ಕಡೆಯಲ್ಲೂ ಕಣ್ಣು ಶಿರಸು ಮುಖಗಳಿರುವುದರಿಂದ ಸರ್ವತೋಮುಖ ಅನ್ನೋ ಅರ್ಥವನ್ನು ಹೇಳಿದ್ದಾರೆ ಪರಮಾತ್ಮ ಸರ್ವತ್ರ ವ್ಯಾಪ್ತ ಎಲ್ಲ ಕಡೆ ನೋಡ್ತಾ ಇದ್ದಾನೆ ಮುಖ ಇದೆ ಕಣ್ಣಿದೆ ಭಗವಂತನಂತೆ ಎಲ್ಲ ಕಡೆ ಇದೆ ಈ ಪದ್ಯದಿಂದ ಹನ್ನೊಂದನೇ ಕಕ್ಷದಲ್ಲಿ ಪ್ರವಾಹವಾದಿಯವರ ಸ್ತೋತ್ರ ಮಾಡ್ತಾ ಭಗವದ್ಭಕ್ತ ಸಂತತಿಗೆ ವಿಶೇಷ ಪರಮೋತ್ಸಾಹಗಳನ್ನು ನಿರಂತರ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಭವನ ಪುಣ್ಯ ಪುಣ್ಯಶ್ರವಣ ಕೀರ್ತನ ಪಾದ ಪಾದ ವನರುಹ ಭವನ ನಾನಾ ನಾವಿಕನಾಗಿ ಭಕ್ತರ ತಾರಿಸುವ ಬಿಡದೆ ಪ್ರವಹ ಮಾರುತ ದೇವಾ ಪರಮೋತ್ಸಾಹ ವಿಶೇಷ ನಿರಂತರ ಮಹಾಪ್ರವಹದಂದದಲ್ಲಿ ಕೊಡಲಿ ಭಗವದ್ಭಕ್ತ ಸಂತತಿಗೆ ನೋಡ್ರಿ ಇಲ್ಲಿ ನದಿ ನವಪೋತ ಸಂಸಾರ ಅಂತಕ್ಕಂಥ ಸಮುದ್ರದ ಆಡಲಿಕ್ಕೆ ಹೊಸ ಹಡುಗುಂತೆ ಹೊಸ ಹೊಸ ಹಡ್ ಕೊಡ್ತಾನೆ ಎಂಥದ್ದು ನಾವು ಪೋತ ಅಂದರೆ ಹೊಸ ನಾವೇ ಪುಣ್ಯ ಶ್ರವಣ ಕೀರ್ತನ ವನರುಹ ಒಳ್ಳೆಯ ಪವಿತ್ರ ನಿರ್ಮೂಲವಾದ ಶ್ರವಣ ಕೀರ್ತನೆ ಯಾವ ಆತನ ಪಾದ ಕಮಲ ಸಂಕೀರ್ತನ ಚರಿತ್ರೆ ಶ್ರವಣ ಮಾಡ್ತಾ ಕೀರ್ತನೆ ಮಾಡ್ತಾ ಹರಿಹಮನ್ನು ಹಾಡ್ತಾ ಪಾಡ್ತಾ ನಾವಿಗರಂತೆ ಹಾಡಿ ಪಾಡಿ ಹುಟ್ಟಿ ಹಾಕ್ತಕ್ಕಂಥ ಹರಿಪಾದ ಕಮಲ ಸೇವಿಸುವ ಭಗವತ್ಪಾದ ನಾವಿಕರ ಭವ ಸಮುದ್ರವನ್ನು ದಾಟಲಿಕ್ಕೆ ನಾವಾಡಿಗರಾಗಿ ಭಕ್ತರನ್ನು ತಾರಿಸ್ತಕ್ಕಂಥವ್ರು ಬೆಳೆದೆ ಭಗವದ್ಭಕ್ತರನ್ನು ಬೆಳೆದಿ ದಾಟಿಸ್ತಕ್ಕಂತಹ ಪ್ರವಾಹ ಮಾರುತಿ ಮಾ ಇದೆಲ್ಲ ವಾಯುದೇವರುಗಳಿರೋರು ಕೇಶಭೂತವಾಯು ಪ್ರಧಾನ ನಾಮಾಭಿಹಿ ಪ್ರವಾಹ ಅಂತ ಉಕ್ತಿಯಂತೆ ಪ್ರವಾಹ ವಾಯುದೇವರೇ ಭಗವದ್ಭಕ್ತ ಸಂತತಿಗೆ ಭಗವಂತನ ಭಕ್ತರಾದ ಪಾರಂಪರ್ಯದಿಂದ ಭಕ್ತವಂಶಕ್ಕೆ ನಿರಂತರವಾಗಿ ನಿತ್ಯದಲ್ಲಿ ಪರಮೋತ್ಸಾಹ ಧ್ಯಾನೋಪಾಸನೆಗಳನ್ನು ಉತ್ತಮವಾದ ವಿಶೇಷ ಆನಂದ ಹರಿಭಜನೆ ಮಾಡುವ ಹೆಚ್ಚಿನ ಉಲ್ಲಾಸವನ್ನು ಮಹಾಪ್ರವಾಹದಲ್ಲಿ ಕೊಡಲಿ ನದಿಯ ಮಹಾಪ್ರವಾಹದಲ್ಲಿ ಕ್ಷಣವಾದರೂ ಬಿಡದೆ ನೀರು ಹರಿ ಹೇಗೆ ಬಿಡದೆ ಇರ್ತದೆಯೋ ನಿತ್ಯ ಪ್ರವಾಹ ರೂಪದಲ್ಲಿ ಸತ್ಯ ಜ್ಞಾನ ಪ್ರತಾಪನಾದ ವಾಯು ಪಿತನಲ್ಲಿ ಪ್ರತಿಪರೂಪವಾದ ಮಂಗಳವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಈ ಪದ್ಯದಲ್ಲಿ ದಾಸರಾಯರ ಅನೇಕ ಅಲಂಕಾರಗಳನ್ನು ಕಾರ್ಯಕಾರಣವಾದ ವಾಯುವಿನ ಕ್ರಿಯೆಗಳನ್ನು ವರ್ಣಿಸಿದ್ದಾರೆ ಜ್ಞಾನಿಗಳಿಂದ ಇನ್ನೂ ಸೂಕ್ಷ್ಮವಾದ ವಿಶೇಷಗಳು ಎಷ್ಟೋ ಇದೆ ತಿಳಿಯೋದು ಅಂತಾರೆ ಯಾವನ ಕೀರ್ತನೆಯಿಂದ ಪುಣ್ಯ ಬರುತ್ತೋ ಅನ್ಯ ಅವನೇ ಪುಣ್ಯಶ್ರವಣ ಕೀರ್ತನ ಆದ್ದರಿಂದ ಪರಮಾತ್ಮನಿಗೆ ಪುಣ್ಯಶ್ರವಣ ಕೀರ್ತನ ಅಂತ ಹೇಳ್ತಾ ಇದ್ದಾರೆ ಹೀಗೆ ಇನ್ನು ಹನ್ನೆರಡನೇ ಕಟ್ಸಲ್ಲಿರುವ ಸ್ವಯಂಭಾವನ ಪತ್ನಿ ಶತರೂಪಾದೇವಿಯನ್ನು ನಮಸ್ಕಾರ ಮಾಡ್ತಾ ಮಂಗಳ ಕೂಡ ಅಂತ ಪ್ರಾರ್ಥನೆ ಮಾಡ್ತಾರೆ ಜನರನ್ನು ಉದ್ಧರಿಸುವೆನೇನು ತನ್ನಿದೆ ಜನಕನನ್ನು ಮತದಲ್ಲಿ ನನ್ನ ಮತದಲ್ಲಿ ಸ್ವಯಂಭವಮನವೇನೆಂದಲ್ಲಿ ಪಡೆದೇ ಸುಕುಮಾರ ಕರ ನಲು ಮಲಜ ತಂಬಿನೇ ಅನವಚನ ಕಾಯದಲ್ಲಿ ತಿಳಿದ ಅನು ಬಿಡದೆ ನಮಿಸುವೆ ಕೊಡುಗೆ ಮಗೆ ಸನ್ಮಂಗಳವ ಒಲಿದೂ ಅಂದರೆ ಇಲ್ಲಿ ಪೂರ್ವದಲ್ಲಿ ಬ್ರಹ್ಮದೇವರು ಸನಕಾದಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಅವರಿಂದ ಪ್ರಜಾಭಿವೃದ್ಧಿ ಆಗಲಿಲ್ಲ ಸನಕ ಸನಂದನಾದಿಗಳಿಂದ ಅವರೆಲ್ಲ ಬ್ರಹ್ಮಚಾರಿಯಾಗೇ ಉಳಿದ್ಬಿಟ್ರು ಅವ್ರು ನಾಲ್ಕು ಜನ ಸನಕ ಸನಂದ ಸನಸು ಜಾತಿಯ ಅವ್ರು ಇರಲಿಲ್ಲ ಅವರೆಲ್ಲರೂ ಬ್ರಹ್ಮದೇವರ ಆಜ್ಞೆಯಿಂದ ಆಮಿಥ ಸೃಷ್ಟಿ ಆರಂಭ ಅಂತಕ್ಕಂಥದ್ದು ಸ್ವಯಂಭೂಮನವಿಯು ಶ್ವೇತ ರೂಪಾದೇವಿಯಿಂದನೇ ಆರಂಭ ಆದದ್ದು ಆದ್ದರಿಂದ ಜನರ ಮುಂದೆ ಜನರ ಸಂತಾಪ ಅಭಿವೃದ್ಧಿ ಮಾಡುವಂಥ ಸಂತಾನವನ್ನು ಅಭಿವೃದ್ಧಿ ಅಂತ ಹೇಳಿದ್ದಾರೆ ನಿಜ ಜನಕನ ಅನುಮತಿಯಲ್ಲಿ ತಂದೆಯಾದ ಬ್ರಹ್ಮದೇವರ ಆಜ್ಞೆಯಂತೆ ಒಲಮೆಯಿಂದ ಸ್ವಯಂಭೂ ಮನುವಿನ ಪ್ರೀತಿಯಿಂದ ವಿವಾಹಿತಗಳಾಗಿ ಸ್ವಯಂಭೂ ಮನುವಿನಿಂದ ಸುಕುಮಾರಕರ ಪಡೆದೇ ಪ್ರಿಯವ್ರತ ರಾಜ ಉತ್ತಾನ ಅಂತ ಒಳ್ಳೆಯ ಸಂತಾನ ಅಭಿವೃದ್ಧಿ ಅವರಿಂದ ಆರಂಭ ಮಾಡಿಕೊಂಡು ಗಂಡು ಮಕ್ಕಳನ್ನು ಆಕೂತಿ ದೇವಹೂತಿ ಪ್ರಸೂತಿ ಅಂತಕ್ಕಂತಹ ಮೂರು ಹೆಣ್ಣು ಮಕ್ಕಳನ್ನು ಪಡೆದ ಜನನಿ ತಂದೆಗಳಿಗಿಂತ ಮಿಥುನ ಸೃಷ್ಟಿ ಆದಿಯಾಗಿ ತಾಯಿಯೇ ಶತರೂಪಾದೇವಿನಿ ತಂಬಿನಿ ಉತ್ತಮ ಸ್ತ್ರೀಯಾದ ಅಮ್ಮ ಮನವಚನ ಕಾಯದಲ್ಲಿ ತಿಳಿದ ಅನುದಿನದೇ ನಮಿಸುವೆ ಮನಸ್ಸಿನಿಂದ ವಚನದಿಂದ ಸ್ತೋತ್ರ ಮಾಡ್ತಾಯಿದ್ದೀನಿ ದೇಹದಿಂದ ನಮಸ್ಕಾರ ಮಾಡ್ತಾ ಇದ್ದೀನಿ ನಿನ್ನ ಮಹಿಮೆಯನ್ನು ತಿಳಿದು ಬಿಡೋದಲ್ಲೇ ನಮಸ್ಕಾರ ಮಾಡ್ತೇನೆ ಹೇ ತಾಯಿ ನಮಗೆ ಸಣ್ಣ ಮಂಗಳವನ್ನು ಕೊಡು ನಮಗೆ ಸಮೀಚೀನವಾದ ವಿಷ್ಣು ಸ್ಮೃತಿ ಅಂತಕ್ಕಂಥ ಮಂಗಳವನ್ನು ಕೊಡು ವಿಷ್ಣು ಭಕ್ತರಾದವರನ್ನು ಬ್ರಾಹ್ಮಣರ ಕೊಳದಲ್ಲಿ ಅಭಿವೃದ್ಧಿಗಿಸಿ ಮಂಗಳವನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇಲ್ಲಿ ನಮಸ್ಕಾರ ಮಾಡೋದು ಅಂತಂದರೆ ಸುಮ್ಮನೆ ಕೈ ಎತ್ತಿಬಿಟ್ಟು ಹೀಗೆ ಅನ್ನೋದಲ್ಲ ಒಂದು ಕೈಯಿಂದ ಕೈ ಎತ್ತಿದರೆ ಯಮಧರ್ಮ ಇವನು ಒಂದೇ ಎತ್ತಿದ್ದಾನೆ ಕತ್ತರಿಸ್ಬೋಣ ಅಂತ ಕತ್ತರಿಬಿಡ್ತಾನಂತೆ ಯಮಧರ್ಮಕ್ಕೋದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಉರಸ ಸೆರಸ ದೃಷ್ಟ್ಯಾ ಹಣೆಗೆ ಹಚ್ಚಬೇಕು ದೃಷ್ಟಿಯಿಂದ ನೋಡಬೇಕು ಉರಸ ಹೃದಯ ಎದೆಯನ್ನು ತಾಗಿಸ್ಬೇಕು ಹೊಟ್ಟೆ ತಗಲಬಾರ್ದು ಎದೆ ತಗಲಬೇಕು ಮತ್ತು ಉತ್ತರ ವಿಸರ್ಜನಾಂಗ ತಗಲಬಾರ್ದು ಕಾಲು ತಗೊಳ್ಬಾರ್ದು ಮಂಡಿ ತಗಲಬೇಕು ಪಾದಗಳು ತಗಲಬೇಕು ಹೀಗೆ ಅಷ್ಟಾಂಗ ಲಕ್ಷಣ ಅಂತ ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಅಂತ ಕರೆಯೋದು ಉತ್ಥಾನ ಇಬ್ಬರು ಒಳ್ಳೆಯ ಸಂತಾನ ಅಭಿವೃದ್ಧಿ ಮಾಡತಕ್ಕಂಥ ಬ್ರಾಹ್ಮಣ ಕುಲದಲ್ಲಿ ಅಭಿವೃದ್ಧಿ ಕೊಡುವ ಮಂಗಲ ಮಾಡುವಂತ ಪ್ರಾರ್ಥನೆ ಮಾಡ್ತಾರೆ ಮುಂದೆ ಹನ್ನೆರಡನೇ ಕಕ್ಷದ ಯಮಸಿಂಹರಾಜರನ್ನು ಸ್ತೋತ್ರ ಮಾಡ್ತಾರೆ ನರನ ನಾರಾಯಣನ ಹರಿಕೃಷ್ಣರ ಪಡೆದ ಪುರುಷಾರ್ಥ ತೆರದಲ್ಲಿ ತರಣಿ ಶಶಿ ಶತರೂಪರಿಗೆ ಸಮರೆಣಿಸಿ ಪಾಪಿಗಳ ನಿರಯದೆ ನಿರಯದೊಳು ನೆಲೆಗೊಳಿಸಿ ಸಜ್ಜನರ ನೆರವೇ ನೆಲೆ ಪಾಲಿಸಿದ ಔದುಂಬರ ಸಲಹೋ ಸಲಹೆಮ್ಮ ಬಿಡದಲೇ ಪರಮ ಕಾರುಣದಲ್ಲಿ ಔದುಂಬಲ ಅಂದರೆ ಯಮದೇವರು ಅರ್ಥ ಅದಕ್ಕೆ ಅವನಿಗೆ ಎರಡು ಸಲ ಕರೆದಿದ್ದಾರೆ ಸಲಹೋ ಸಲಹೋ ಅಂತ ಪುರುಷಾರ್ಥ ತೆರೆದಲಿ ಧರ್ಮ ಕಾಮ ಅರ್ಥ ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥಗಳಂತೆ ಚತುರ್ಥಿ ಪುರುಷಾರ್ಥ ಅಂತ ಏನಿದೆ ಮೂರ್ತಾದೇವಿಯಲ್ಲಿ ಒಂದು ನರ ಸಂಕರ್ಷಣ ಶೇಷದೇವರನ್ನ ನಾರಾಯಣನನ್ನು ಸಾಕ್ಷಾತ್ ಹರಿ ರೂಪನಾದ ನಾರಾಯಣನನ್ನು ಸಜ್ಜರರ ಉದ್ಧಾರಕ್ಕೋಸ್ಕರವಾಗಿ ಬದಲಿಕ ನರನಾರಾಯಣ ಋಷಿಗಳಿಗೆ ಅಧ್ಯಾಪಿ ತಪಸ್ಸು ಮಾಡ್ತಾ ಇರತಕ್ಕಂಥ ಇದ್ದಾರೆ ಇವರಿಬ್ಬರಿಲ್ಲದೆ ಹರಿ ಇಂತಕ್ಕಂತಹ ಮೂರನೇದೇನಿಲ್ಲ ಸಾಕ್ಷಾನ್ ನಾಮುಳ ಸಾಕ್ಷಾತ್ ಭಗವಂತನ ರೂಪ ಕೃಷ್ಣ ಇದು ಭಗವಂತನ ರೂಪ ದೇವಿಕೆ ಸುತನಾದ ಕೃಷ್ಣ ರೂಪದಿಂದ ಬೇರೆ ಆದಾಗ್ಯೂ ಹರಿಯಲ್ಲಿ ಸ್ವರೂಪಾಂತರವು ಈ ನಾಲ್ಕು ಜನರನ್ನು ಪಡೆದಿರತಕ್ಕಂಥದ್ದು ಅಂತ ಎಂಥ ಪುಣ್ಯಸ್ವಾಮಿನೆಂದು ನೀನು ತಾನೆ ವಿವಸ್ವಾ ನಾಮಕ ಸೂರ್ಯ ಹದಿನೇಳನೇ ಕಕ್ಷ ಚಂದ್ರಮ್ಮ ಶತರೂಪಾದೇವಿ ಪತ್ನಿ ದೇವಿ ನಿರಯದೊಳು ನೆಲೆಗೊಳಿಸಿ ನಿತ್ಯ ಪಾಪಿಷ್ಠರನ್ನು ಪಾಪಕರ್ಮರಥರನ್ನಾಗಿ ಮಾಡಿ ಭಗವದ್ ಆಜ್ಞೆಯಿಂದ ದಂಡಿಸ್ತಾ ನಿರಯದೊಳಗೆ ನೆಲೆಗೊಳಿಸಿ ನರಕದಲ್ಲಿರಿಸಿ ನೆಲೆ ವಾಸಿಸುವನ್ನಾಗಿ ಸಜ್ಜನರ ನೆರವಿಂದ ಪಾಲಿಸಿದ ಸಹವಾಸ ಸಜ್ಜನರಾದ ಭಗವದ್ಭಕ್ತರ ಸಮುದಾಯ ಧರ್ಮರೂಪದಿಂದ ರಕ್ಷಿಸಿದ ಯಮಧರ್ಮ ಬಿಡದೆಲ್ಲೇ ಪರಮ ಕರುಣಾದಲ್ಲಿ ತಲೆ ಹೆಮ್ಮ ಅಂತ ಇದ್ದಾರೆ ನಾವು ಪಶ್ಚಿಮಾಸದಲ್ಲಿ ಶ್ರಾದ್ದ ಪಕ್ಷ ಮಾಡುವಾಗ ಯಮಧರ್ಮನ ಲೋಕದಲ್ಲಿ ಎರಡು ನಾಯಿಗಳಿದ್ದಾರೆ ಶ್ಯಾಮ ಶಬಲ ಅಂತ ಆ ನಾಯಿಗಳಿಗೂ ಕೂಡ ಪಿಣ ಇಡಬೇಕು ಧರ್ಮಪಿಂಡದಲ್ಲಿ ಅದೂ ಬರುತ್ತೆ ಮಾತೃವಂಶ ಪಿತೃವಂಶ ಸುಧ ಮಾವನ ವಂಶ ಅನೇಕ ಜನರು ಏಳು ವಂಶದ ಕುಲದವರು ನೂರ ಒಂದು ಜನರಿಗೆ ಪಿಂಡ ಪ್ರಧಾನ ಆಗ್ತಾವಾಗ ಯಮರೂಪದಿಂದ ಅಧರ್ಮವಾದಗಳನ್ನು ರಕ್ಷಿಸ್ತಾ ನರಕ ಹೊಂದಿಸಬೇಡ ನನಗೆ ಪುಣ್ಯಕರ್ಮವಾದ ಸುಕರ್ಮವಾದ ಪುಣ್ಯಲೋಕವನ್ನು ಕೊಟ್ಟು ಕಾಪಾಡೋ ಧರ್ಮರಾಜ ಅದಕ್ಕೆ ಯಮಧರ್ಮ ಅಂತ ಅನುವಾರದಂತೆ ಧರ್ಮರಾಜ ಅಂತ ಕರಿಬೇಕಂತ ನನಗೆ ಯಮಧರ್ಮರಾಜ ಹೀಗೆ ಹೇಳ್ತಾರೆ ನನ್ನ ನಾರಾಯಣ ರೂಪಗಳ ಬಗ್ಗೆ ಹಿಂದಿನ ಗ್ರಂಥದಲ್ಲಿ ನಿರೂಪಣೆ ಮಾಡಿದ್ದಾರೆ ಈ ಪದ್ಯದಿಂದ ಹನ್ನೆನ್ನೇ ಕಟಿಸಲಿರುವ ಚಂದ್ರದೇವರನ್ನು ಸ್ತೋತ್ರ ಮಾಡ್ತಾ మనస్సిన తాప పరిహార మాతారీ యకే చంద్రమా మనస్సో జాత మనస్సిన హుట్టి చంద్రనా మధు విరోధియ మనోజక్షీరోిమతన సమయలు దిశి బుధ రజ వల్వ నమస్తక మంది రెమరవ విధుతవాంగ్్రే సరోజ విళకె మధుపన మధుప మధుపనందదలెరగలెన్మన దిప ಅನುದಿನ ಅನುದ ಸ್ಥಾಪ ಪರಿಹರಿಸು ಮಧುನಾಮಕ ದೈತ್ಯನನ್ನು ಸಂಹಾರ ಮಾಡಿದ ಹರಿಯ ಮನಸ್ಸಿನಿಂದ ಹುಟ್ಟಿದ ಚಂದ್ರದೇವರೇ ಅಂತಾರೆ ಅದಕ್ಕೆ ಚಂದ್ರನ ಬೆಳ ಚಂದ್ರನ ಬಣ್ಣ ಬಿಳಿ ಎಲ್ಲರಿಗೂ ಬಿಳಿ ನುಡಿಸ್ತಾರೆ ಯಾಕೆ ಮನಸ್ಸು ಕಂಟ್ರೋಲ್ನಲ್ಲಿ ಇರಲಿ ಅಂತ ಅದಕ್ಕೆ ಬಿಳಿ ಬಟ್ಟೆ ಪ್ರಸಿದ್ಧಿಯಾಗಿರೋದು ಕ್ಷೀರ ಮದನ ಕಾಲದಲ್ಲಿ ಉದ್ಭವವಾಗಿ ಚೆನ್ನಾಗಿ ಕುದುರ ಜಾವಲ್ಲಭ అందరూ పర్వత జ పర్వతరాజన హుట్టి పార్వతి పతి రుద్రదేవర మస్తక మందిరద మెరీత మహానుభావనేను సముద్రదల్లి హను చంద్ర సముద్రమ కాలి బందను హాలా హాలా విషయ ఉత్పన్నవాలో వుదేవ హస్తంజిసి లోకోపకారం అంత రుద్రదేవ్ కొడతారు అదన ఋగ్వేదీ మాత్ర ప్రమాణం ఉంటు అదా వయుదేవరే ఉండు స్వల్ప భాగం ಅದನ್ನೆಲ್ಲ ಉಜ್ಜಿ 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 ಅದರ ವಿಷ ಕಡಿಮೆ ಮಾಡಿ ಚೂರು ಕೊಟ್ಟರು ಅಂತ ಅದು ಗಂಟಲಲ್ಲೇ ನಿಂತ್ಕೊಡ್ತು ಅಂಥವನಿಗೆ ಅವನಿಗೆ ಪ್ರಭಂಜನ ಅಂತ ಒಂದುಬಿಡ್ತು ಚಂದ್ರಶೇಖರ ಅಂತ ಹೆಸರು ಬಂತು ಚಂದ್ರ ಅಂತಕ್ಕಂಥವನು ಇದ್ದಾನೆ ತನಗಿಂತಲೂ ಉತ್ತಮರಾದ ರುದ್ರದೇವರ ಪುಸ್ ಪುಸ್ತಕದಲ್ಲಿ ಮೇಲೆವಾ ಅಂತಾರೆ ಪುಸ್ತಕ ಎಲ್ಲ ಮಸ್ತಕ ಅದು ತಪ್ಪು ಬಿದ್ದಿದೆ ಮಸ್ತಕ ತಲೆ ಮೇಲೆ ಇರೋದು ಪುಸ್ತಕದಲ್ಲೆಲ್ಲ ಇರೋದು ಚಂದ್ರ ವಿದು ತವಾಂಗ್ರಿ ಸರೋಜವಿಗಳ ನಿಮ್ಮ ಪಾದ ಪಾದಗಳೆಂಬ ಪದ್ಮದ್ವಯಕ್ಕೆ ದ್ವಯಕ್ಕೆ ಮಧುಪನಂದದ ನನ್ನ ಮನಸ್ಸು ಗುಂಗೆ ಉಳಿದಂತೆ ಹೇಗೆ ಭ್ರಮರ ಪಾದ ಕಮಲಗಳೆಲ್ಲ ಆಸಕ್ತವಾಗಿರ್ತದೋ ಮನಧರಿಬೇ ನೀನು ಬಾಕಿ ಮನಸ್ಸಿನ ಸ್ವಾಮಿಯಾದ ಚಂದ್ರಮನೆ ನಮಸ್ಕಾರ ಮಾಡ್ತೀನಿ ಅಂತಸ್ತಾಪ ಪರಿಹಾರ ಮಾಡು ಮನಸ್ಸಿನೊಳಗಿನ ಅಂತರಂಗ ತಾಪ ದುಃಖಗಳನ್ನು ಪರಿಹರಿಸಿ ಹರಿಚರಣದಲ್ಲಿ ಮನಸ್ಸು ಇಳಿಸುವ ಅಂತ ಪ್ರಾರ್ಥನೆ ಮಾಡ್ತಾರೆ ಹೀಗೆ ಸೋ ಸೋಮಾಷ್ಟು ಶತರೂಪಾಯ ಚಿಂತಿತ ಆಧಿಕ್ಯ ಮುಚ್ಚತೆ ವಿಘ್ನೇಯಸ್ಸು ವಿಶೇಷಸ್ತು ಬೃಹದಾರಣ್ಯಕ್ಕೆ ಮಹತ ಅಂತ ಅಂದರೆ ಹಿಮವಂತನ ಜೊತೆಯಲ್ಲಿ ಇರತಕ್ಕ ಮಧು ಅಂದರೆ ಮ ಚಂದ್ರಮಾ ಮನಸ್ಸೋ ಜಾತ ಅಂತಿರೋದರಿಂದ ಕುಜರ ಅಂತ ಕರಿತಾ ಇದ್ದಾರೆ ಹಿಮವಾನ್ ಹಿಮ ಉಳ್ಳ ಅಂತ ಪುರುಷ ಸೂಕ್ತದಲ್ಲಿ ಕೂಡ ನಾಮಕ ಪರಮಾತ್ಮನ ಮನಸ್ಸಿನಿಂದ ಚಂದ್ರ ಹುಟ್ಟಿದ ಅಂತ ಬಂದಿದೆ ಮಧುರೇದಿ ಮನೋಜ ಅಂತ ಅಂದರೆ ಇಲ್ಲಿ ದಾಸಾರ್ಯರು ಹೇಳ್ತಾರೆ ಮಧು ಅಂದರೆ ನಾರಾಯಣ ಶ್ರೀಕೃಷ್ಣ ಕುದುರ ಅಂದರೆ ಭೂಮಿ ಭೂಮಿಯನ್ನು ಧರಿಸಿದ ಪರ್ವತ ಹಿಮಾಲಯ ಪರ್ವತವೇ ಇಲ್ಲಿ ಕುದುರೆ ಶಬ್ದಾರ್ಥ ಆದ್ದರಿಂದ ನಮ್ಮ ಹಿಮಾಲಯ ಪರ್ವತಗಳನ್ನು ನೋಡಿದರೆ ದೊಡ್ಡ ಪುಣ್ಯ ಅದರ ಹತ್ತಿರ ಹೋಗಿ ಪಾದಸ್ಪರ್ಶ ಮಾಡಿ ಮ್ಯಾಲೆ ವೇದ ವ್ಯಾಸಗುಫ ಅಲ್ಲಿ ಗಣಪತಿ ಕೂತಿರ್ತಕ್ಕಂಥದ್ದು ಮುಂದೆ ನೋಡಿದರೆ ಸರಸ್ವತಿ ನದಿ ಹುಟ್ಟಿ ಅಲ್ಲಿ ಧರ್ಮರಾಜಾದಿಗಳು ಸ್ವರ್ಗಕ್ಕೆ ಹತ್ತಬೇಕಾದಾಗ ಅಲ್ಲಿಂದಾನೇ ಹೋಗಿರ್ತಕ್ಕಂಥ ಬಂಡೆ ಇದೆ ಆ ಬಂಡೆ ತೋರಿಸ್ತಾರೆ ಆ ಸರಸ್ವತಿ ನದಿ ನೀರು ಬಿದ್ದು 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 ಬಂಡೆ ಸೌದೋಗಿದೆ ಆ ಕಡೆ ಕೊನೆ ಅದು ಕೆಳಗಿಂದ ಬರುತ್ತೆ ಅಲ್ಲಿ ಬಿದ್ದು ಅಲ್ಲಿ ಕಾಣಿಸಿದ್ದು ಎಲ್ಲೂ ಕಾಣಲ್ಲ ಸರಸ್ವತಿ ಗುಪ್ತಗಾಮಿನಿ ಮತ್ತೆ ಉಸುಕಿನ ನಾಡು ಅಲ್ಲಿ ಕಾಣುತ್ತದೆ ಎಲ್ಲೂ ಸರಸ್ವತಿ ನದಿ ಸಿಗೋಲ್ಲ ನಿಮಗೆ ಆದ್ದರಿಂದ ಅಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಧರಿಸಿದ ಪರ್ವತ ಹಿಮಾಲಯ ಪರ್ವತದಲ್ಲಿ ಕೃದರೆ ಶಬ್ದಾರ್ಥ ಈ ಪದ್ಯದಿಂದ ವಿವಸ್ವಾನ್ ನಾಮಕ ಸೂರ್ಯನನ್ನು ಸ್ತೋತ್ರ ಮಾಡ್ತಾರೆ ಪಂಡಿತರು ಸಜ್ಜನರ ವಾಸ ಮಾಡಿ ಸುಜ್ಞಾನವನ್ನು ದೈಪಾಲಿಸುವ ಸ್ವಾಮಿ ಅಂತ ಕೇಳ್ತಾರೆ ಅಜ್ಞಾನ ಕಳೆದು ಸುಜ್ಞಾನ ಪಾಲಿಸೋಕ್ಕೆ ಪ್ರಾರ್ಥನೆ ಸೂರ್ಯನಲ್ಲಿ ಎಲ್ಲರೂ ಸೂರ್ಯನ ನಮಸ್ಕಾರ ಮಾಡ್ತಾರೆ ಯಾಕೆ ಮಾಡ್ತೀವೋ ಗೊತ್ತಿಲ್ಲ ಅಜ್ಞಾನ ಕಳೆದು ಸುಜ್ಞಾನ ಕೊಡುವಂಥ ಒಂದು ಉದಯೇ ಬ್ರಹ್ಮರೂಪಾಯ ಮಧ್ಯಾಹ್ನ ಮಹೇಶ್ವರ ಸಾಯಂತ್ರೇ ಸ್ವಯಂ ವಿಷ್ಣು ಮೂರೂ ಅವತಾರಗಳು ಸೂರ್ಯನಲ್ಲಿದ್ದಾವೆ ಆದ್ದರಿಂದ ಆ ದೇವತೆಲ್ಲರೂ ಸೂರ್ಯನನ್ನು ನಮಸ್ಕಾರ ಮಾಡಿದರೆ ಅವರೆಲ್ಲ ಪ್ರೀತರಾಗ್ತಾರೆ ಹೊನರು ಮನೆ ಮನೆನಿಸಿ ಸಜ್ಜನರ ಸಜ್ಜನರಿಗೆ ಕರಾವಲಂಬನ ವಿವ ತೆರತಿ ಮಯೂ ಕವಿಸ್ತರಿಬ ಆ ವಿವಾನಿಸಿಕೊಂಬ ವಿಭಾವಸು ಅಹರ್ನಿಸಿಗಳಲ್ಲಿ ಕೊಡಲಿ ಇವಸುಂದರಿಗಳು ವಿಪಶ್ಚಿತರೊಡನೆ ಸುಜ್ಞಾನ ವನರೋಹ ಅಂಬಕನ ಅಂದರೆ ಸಂಪತ್ಕರವಾದ ಮುಕ್ತಿಪ್ರದನಾದ ಶ್ರೀಹರಿಯ ವನರೋಹ ಅಂದರೆ ಕಮಲ ಅಂಬಕ ಅಂದರೆ ಕಣ್ಣು ಕಮಲದ ಕಣ್ಣಿದ್ದವನು ಪರಮಾತ್ಮ ಅಂತ ವಿಶಾಲವಾದ ನೆತ್ತುಗಳೇ ಇವೆ ಮನೆ ಸ್ಥಾನವೆನಿಸಿದೆ ಅಂದರೆ ಶಿಕ್ಷೋ ಸೂರ್ಯೋ ಅಜಾಯತ ಅನ್ನತಕ್ಕಂಥ ಶ್ರುತಿಯಂತೆ ಪರಮಾತ್ಮನ ಕಣ್ಣುಗಳಿಂದ ಉದ್ಭವಿಸಿದ್ದು ಸಜ್ಜನರಿಗೆ ಕರಾವಲಂಬನ ಕೊಡ್ತಕ್ಕಂತಹದ್ದು ಮುಕ್ತಿಯೋಗ್ಯರಾದ ಸಾಧನೆ ಮಾಡ್ತಕ್ಕಂಥ ಸಂತರಿಗೆ ಭಕ್ತರಿಗೆ ಸತ್ವಜೀವರಿಗೆ ಹಸ್ತಲಾಘವನ್ನು ಕೊಡ್ತಾನಂತೆ ಅವರು ಅವರನ್ನು ಎಬ್ಬಿಸಿ ಸಾಧನೆ ಮಾಡಲಿಕ್ಕೆ ಕೈ ಮುಟ್ಟಿ ಎಬ್ಬಿಸ್ತಾನಂತೆ ಅಜ್ಞಾನ ಕತ್ತಲೆ ಕಳೆದು ಸುಜ್ಞಾನ ಬೆಳಕನ್ನು ಕೊಡುವ ವಿವಸ್ವಾನ್ ವೇವಸ್ವಾನ್ ಸೂರ್ಯ ಆ ದ್ವಾದಶ ಸೂರ್ಯರ ಮಧ್ಯದಲ್ಲಿ ವಿವಸ್ವಾನ್ ನಾಮಕ ಕರೆಯ ಕರೆಯುವ ಸೂರ್ಯನೆಂದರೆ ವಿಭಾವ ಸ್ವಂತ ವಿಶಿಷ್ಟ ಭಾವ ಸುರ್ಧನಂ ಎಸ್ ಎಸ್ ಸಹ ವಿಭಾವ ಸಹೂ ವಿಶಿಷ್ಟ ತೇಜ ಇರತಕ್ಕಂಥ ಧನದಿಂದ ಕೂಡಿದ ಪ್ರಕಾಶಮಾನವಾದ ಸೂರ್ಯ ಅಹರ್ನಿಸಗಳಲ್ಲಿ ಅಂದರೆ ಹಗಲು ರಾತ್ರಿಯಲ್ಲಿ ಭೂಮಿಯಲ್ಲಿ ಕಣ್ಣಿನಲ್ಲಿದ್ದು ಸಕಲ ಪದಾರ್ಥ ರೂಪಗಳನ್ನು ನೋಡಲಿಕ್ಕೆ ಆಧಾರಭೂತನಾಗಿದ್ದೀಯ ಆಕಾಶದಲ್ಲಿರೋ ಸೂರ್ಯ ಪ್ರಪಂಚವನ್ನು ತೋರಿಸ್ತೀಯ ಕಣ್ಣಲ್ಲಿರೋ ಸೂರ್ಯ ಪ್ರಪಂಚವನ್ನು ನೋಡಿಸ್ತೀಯ ಎಲ್ಲರೂ ಕೆಲಸ ನೀನೇ ಮಾಡ್ತಾಯಿದ್ದೀನಿ ಆದ್ದರಿಂದ ಜ್ಞಾನಿಗಳ ಸಹವಾದದಿಂದ ಸಮೀಚೀನವಾದ ಜ್ಞಾನವನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ ಹೀಗೆ ಹನ್ನೆರಡನೇ ಕಕ್ಷದಲ್ಲಿದ್ದ ಸದರೂಪ ಯಮದೇವರು ಚಂದ್ರಸೂರ್ಯನ ಪ್ರತ್ಯೇಕ ಒಂದೊಂದು ಪದ್ಯದಿಂದ ಸ್ತೋತ್ರ ಮಾಡಿ ಅವರವರ ಕಾರ್ಯವನ್ನು ತಿಳಿಸಿದ್ದಾರೆ ದಾಸರಾಯ ಕಮಲಗಳಿಗೆ ಅನಂತರ ಮನಗಳು ಅಂತ ಬರೀತಾ ಇರಲಿ ಇನ್ನು ಹನ್ನೆರಡನೇ ಕಕ್ಷ ಮುಗೀತು ಹದಿಮೂರನೇ ಕಕ್ಷದಲ್ಲಿ ಸಮುದ್ರ ರಾಜನ ಕಕ್ಷ ಇದು ದೇವರಿಗೆ ಅಭಿಷೇಕ ಮಾಡಿಸೋದು ಸಮುದ್ರ ರಾಜ ಗಂಗಾದೇವಿ ಅಲ್ಲ ಉಳಿದವರಿಗೆಲ್ಲ ಮಾಡಿಸೋದು ಗಂಗಾದೇವಿ ನೆನ್ಪಿಟ್ಕೋಬೇಕು ನಾವು

ಲೋಕ ಪಡೆದು ನೀ ಜಗದೇಕ ಪಾತ್ರ ನಿಗಿತ್ತ ಕಾರಣ ಶ್ರೀ ಕುಮಾರಿ ಸಮೇತ ನೆಲೆಸಿದ ನಿನ್ನ ಮಂದಿರದೀ ಆ ಕಮಲಭವ ಮುಖರು ಬಿಡದೆ ಪರಾ ನಿಂದಿ ಹರೋ ಗುಣರತ್ನಾಕರನೇ ಬಣ್ಣ ಕೊಡು ಕೊಡುಯಮಗೆ ಸನ್ಮುದವ ಪರಮಾತ್ಮ ಮಾವನ ಮನೆಯಲ್ಲಿ ನಿಂತಿದ್ದಾನೆ ಅಂಥೇಳಿ ನಾವು ಮಾವನ ಮನೆಯಲ್ಲಿ ನಿಂತ್ಕೊಂಡ್ರೆ ಮರ್ಯಾದೆ ಇರಲಿಲ್ಲ ಪರಮಾತ್ಮ ನಿಂತಿದ್ದಾನೆ ಅವನ ಮಹಿಮೆ ಅದು ಆದ್ದರಿಂದ ಲೋಕಮಾತೆಯ ಪಡೆದು ಶ್ರೀ ಲಕ್ಷ್ಮೀದೇವಿಯರು ಚೇರು ಸಮುದ್ರಮದ ಕಾಲದಲ್ಲಿ ಘೋಷಿಸಿದ ಕಾರಣ ಸಮುದ್ರ ವರುಣದೇವರು ಹುಟ್ಟಿದ ತಂದೆ ಅಂತ ಪ್ರಸಿದ್ಧವಾಯಿತಲ್ಲ ಅಂದರೆ ನಿಜವಾಗಲೂ ಲಕ್ಷ್ಮೀದೇವಿಯರು ನಿತ್ಯಮುಕ್ತರು ಮುಕ್ತರು ಜನಮನ್ನಾದಿ ರಹಿತರು ಇಂತಹ ಆದ ರಮಾದೇವಿಯನ್ನು ಪಡೆದು ಜಗದೇಪ ಪಾತ್ರನೇ ಕಾರಣ ಅದೊಂದು ನಿಮಿತ್ತ ಮಾಡಿಕೊಂಡು ಅವತಾರ ಮಾಡಿಲ್ಲ ಅಷ್ಟೇ ಲಕ್ಷ್ಮೀದೇವಿ ಅವಳಿಗೆ ಹುಟ್ಟುಗಳಿಲ್ಲ ಅಂತ ತಿಳ್ಕೊಳ್ಳಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಹರಿಯೇ ತನ್ನ ಪತಿಯಂಥ ನಿಜ ಜ್ಞಾನದಿಂದ ಹರಿ ಸಮೀಪಳಾಗಿ ಸಮುದ್ರರಾಜ ನೂತನವಾಗಿ ಆವಿರ್ಭೂತರಾದ ರಮೆಯನ್ನು ವರೆಸಲಿಕ್ಕೆ ಜಗದೇಕ ಪಾತ್ರ ಜಗತ್ತಿನಲ್ಲಿ ಹರಿಯೇ ಮುಖ್ಯ ಪಾತ್ರ ದೇಶ ಕಾಲ ಸಮತ್ವ ಸಮಸಮತ್ವ ಅದಕ್ಕೆ ಸುಜ್ಞಾನದಿಂದ ಇತ್ತ ವಿವಾಹ ಮಾಡಿಕೊಟ್ಟ ಆದ ಕಾರಣ ಕುಮಾರಿ ಸಮೇತ ನೆಲೆಸಿದ ನಿನ್ನ ಮನೆ ಹರಗಿ ಲಕ್ಷ್ಮೀದೇವಿ ಸಹಿತವಾಗಿ ನಿನ್ನ ಮನೆಯಲ್ಲೇ ಇದ್ದ ಇದೇನು ಆಶ್ಚರ್ಯ ನಿತ್ಯವಾದಂತಹ ಶ್ವೇತದ್ವೀಪ ಕ್ಷೀರ ಸಮುದ್ರದಲ್ಲಿ ಇದ್ದಿಲ್ವೇ ಇತ್ತೇ ಇತ್ತೇ ಇತ್ತು ಭೂದುರ್ಗಾ ಭಾಗ ಸಮೇತ ಶ್ವೇತದ್ವೀಪದಲ್ಲಿ ನೆಲೆಸಿದ ಪ್ರಕರಣ ಸುಳಾದಿಯಲ್ಲಿದೆ ನಿನ್ನ ಮನೆಯಲ್ಲಿ ನಿನ್ನ ಮಗಳು ಅಳೆಯಂದಿರಾದ ದೊಡೆಯರು ಇದ್ದ ಕಾರಣ ಆ ಕಮಲಭವ ಮುಖರು ಬಿಡದೆ ಪರಾ ಕೆನುತ್ತ ನಿಂದಿರೋ ಬ್ರಹ್ಮರುದ್ಧ ದೇವತೆಗಳು ನಿನ್ನ ಗಡದಲ್ಲಿ ಸಮುದ್ರದ ಗಡದಲ್ಲಿ ನಿಂತು ಸ್ತೋತ್ರ ಉಂಟ ಇದ್ದಾರೆ ಭಗವಂತರನ್ನ ಯಾಕೆ ನಿನ್ನ ಮನೆಯಲ್ಲಿ ಅವರಿಬ್ಬರು ಕೂತಿದ್ದಾರೆ ಆದ್ದರಿಂದ ಅಂತ ಹೇಳ್ತಾ ಇದ್ದಾರೆ ಹೀಗೆ ಹರಿಯ ಗುಣ ಸಮುದ್ರ ಅಂತೆ ಪ್ರಸಿದ್ಧ ನವರತ್ನಗಳ ಸಮುದ್ರ ದೊರ ಸಮುದ್ರದಲ್ಲಿ ನವರತ್ನಗಳು ದೊರಕ್ತಾ ಇದ್ದಾವೆ ಯಾಕೆ ಪರಮಾತ್ಮ ರಮಾದೇವಿ ಅಲ್ಲೇ ಇದ್ದಾರೆ ಅಲ್ಲಿಗಿಂತ ಸಂಪತ್ತಿನೆಲ್ಲೇ ಹೆಚ್ಚು ಸಿಗಬೇಕು ಅಲ್ಲೇ ಸಿಗ್ತಾವಂತೆ ರಾಮೇಶ್ವರಕ್ಕೆ ಸ್ನಾನ ಮಾಡೋಕ್ಕೆ ಹೋದರೆ ಗಿಡದಲ್ಲಿ ಚಿಕ್ಕ ಪುಟ್ಟ ಕಲ್ಲುಗಳು ಸಿಗ್ತದೆ ಅದನ್ನು ತಂದು ಹೊಡೆಸಿ ನೋಡಿದರೆ ವಜ್ರ ಅದು ಕಲ್ಲೆಲ್ಲ ನಾನು ಐದು ತಂದಿದ್ದೆ ಈ ನಮ್ಮ ನರಸಿಂಹಮೂರ್ತಿಯವರ ಮಠ ಪ್ರತಿಷ್ಠಾಪನೆ ಮಾಡುವಾಗ ಆ ಬೃಂದಾವನದಲ್ಲಿ ಇಡಕ್ಕೆ ಕೊಟ್ಟೆ ಬೇರೆ ಬೇರೆ ಕಲ್ಲು ಗ್ರೀನು ರೆಡ್ಡು ಆಮೇಲೆ ಯೆಲ್ಲೋ ಕಲರು ವೈಟು ನೀಲ ಇಷ್ಟು ತಂದಿದ್ದೆ ನಾನು ಅದರಲ್ಲ ಹಾಕಿದರು ರಾಯರ ಬೃಂದಾವನದಲ್ಲಿ ಹಾಗೆ ವಜ್ರ ಅನ್ನೋದು ಅಲ್ಲಿ ಸಿಗುತ್ತೆ ನಾವು ರತ್ನಗಳು ರತ್ನಗಳವು ಸ್ತೋತ್ರ ಮಾಡಲು ಸಿಕ್ಕನೇ ಹರಿಗುಣಗಳೆಂಬ ರತ್ನಗಳನ್ನು ದೊರಕಿಸಿಕೊಟ್ಟು ನಮಗೆ ಸಮುದ್ರವನ್ನು ಕೊಡುವು ಮೋದ ಆನಂದಾಭಿವೃದ್ಧಿಯನ್ನು ಹೇಳ್ತಾ ಇದ್ದಾರೆ ಲೋಕಮಾತೆ ಅಂದರೆ ಇಲ್ಲಿ ರಮಾದೇವಿ ಎಣ್ಣೆಯಲಿ ಪರಮಾತ್ಮನ ಪತ್ನಿ ಎನಿಸಿದ ರಮಾದೇವಿ ತನ್ನ ಮತ್ತೊಂದು ರಮಾನಾಮಕ ರೂಪದಿಂದ ಸಮುದ್ರದಲ್ಲಿ ಅವತರಿಸಿದ್ದಾಳೆ ಅಂತ ನಿರೂಪಿತವಾಗಿರುತ್ತೆ ಆದ್ದರಿಂದ ಲೋಕಮಾತೆಯ ಪಡೆದು ಎಂಬುದಾಗಿ ಸಮುದ್ರ ರಾಜನ ಸ್ತುತಿ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಮುಂದಿನ ಪದ್ಯವನ್ನು ನಾಳೆ ನೋಡೋಣ ಶ್ರೀಕೃಷ್ಣ